ನಮಸ್ಕಾರ ವೀಕ್ಷಕರೇ, ನಮ್ಮ ಹೋಮಿಯೋಪತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ನಾನು ಪೂರ್ಣಿಮಾ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪಾರ್ವತಿಯವರು. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮ್ಯಾಮ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಇವತ್ತಿನ ನಮ್ಮ ಹೋಮಿಯೋಪತಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇನ್ಫರ್ಟಿಲಿಟಿ ಅಂದ್ರೆ ಬಂಜೆತನ ಅಂತ ಹೇಳ್ತೀವಿ. ಅಂದ್ರೆ ಬಂಜೆತನ ಯಾರಲ್ಲಿ ಕಾಣಿಸ್ಕೊಳ್ಳುತ್ತೆ, ಯಾವ ಕಾರಣಕ್ಕೆ ಕಾಣಿಸ್ಕೊಳ್ಳುತ್ತೆ, ಹೀಗೆ ಸಾಕಷ್ಟು ವಿಷಯಗಳ ಬಗ್ಗೆ ಡಾಕ್ಟರ್ ಪಾರ್ವತಿಯವರು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾಗಿರುವ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ದಯವಿಟ್ಟು ಕರೆ ಮಾಡುವಾಗ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ ಡಿಸ್ಟರ್ಬೆನ್ಸ್ ಇದ್ದಿರುವಂತಹ ಪ್ಲೇಸ್ನಲ್ಲಿ ಬಂದು ಮಾತನಾಡೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿಮ್ಮ ಆರೋಗ್ಯದ ಯಾವುದೇ ರೀತಿಯ ಸಮಸ್ಯೆಗೂ ನಮ್ಮ ಹೋಮಿಯೋಪತಿನಲ್ಲಿ ಸೂಕ್ತವಾದ ಚಿಕಿತ್ಸೆಯನ್ನು ಪಡ್ಕೊಳ್ಬೋದು. ಹಾಗೆ ದೂರವಾಣಿ ಸಂಖ್ಯೆ ವಿಳಾಸ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಂಡು ಭೇಟಿ ಕೊಡ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮ್ಯಾಮ್, ನಾವಿವತ್ತು ಇನ್ಫರ್ಟಿಲಿಟಿ ಅಂತ ಮಾತನಾಡ್ತಾ ಇದ್ವಿ. ಸೊ ಸಾಮಾನ್ಯವಾಗಿ ಬಂಜೆತನ ಅನ್ನೋದು ಎಲ್ಲರಲ್ಲೂ ಕಾಣಿಸ್ಕೊಳ್ಳೋದಿಲ್ಲ. ಮೊದಲನೇದಾಗಿ ಬಂಜೆತನ ಅಂದರೆ ಏನು ಅಂತ ತಿಳಿಸ್ಕೊಳ್ಳಿ. ಬಂಜೆತನ ಅಥವಾ ಈಗ ಇನ್ಫರ್ಟಿಲಿಟಿ ಅಂತ ನಾವು ಕರಿತೇವೆ. ಸೊ ಮದುವೆ ಆಗಿ ಹಸ್ಬೆಂಡ್ ಆ್ಯಂಡ್ ವೈಫ್ ಸೊ 1.5 ವರ್ಷ ಅಥವಾ 1 ವರ್ಷದವರೆಗೂ ಕೂಡ ಕನ್ಸೀವ್ ಆಗ್ತಿಲ್ಲ. ಅಂದರೆ ಸತತ ಪ್ರಯತ್ನ ಮಾಡ್ತಿರ್ತಾರೆ, ಆದರೆ ಮದುವೆ ಆಗಿ 3 ಮಂತ್ಸ್ ಆಗಿರುತ್ತೆ, 6 ಮಂತ್ಸ್ ಆಗಿರುತ್ತೆ. ಸೊ ಕನ್ಸೀವ್ ಆಗೋದಕ್ಕೆ ಅಥವಾ ಮಗು ಆಗೋದಕ್ಕೆ ಟ್ರೈ ಮಾಡ್ತಿರ್ತಾರೆ, ಬಟ್ ಆಗೋದಿಲ್ಲ. ಆ್ಯಂಡ್ ವಿತೌಟ್ ಎನಿ ಕಾಂಟ್ರಸೆಪ್ಟಿವ್ಸ್ ಅಂತ ಹೇಳ್ತೇವೆ, ಅಂದರೆ ಯಾವುದೇ ರೀತಿ ಪ್ರಿಕಾಷ್ನರಿ ಮೆಡಿಸಿನ್ಸ್. ಈಗ ಮಗು ಬೇಡ ಅಂತ ಹೇಳಿಬಿಟ್ಟು ಪ್ರಿಕಾಷ್ನರಿ ಟ್ಯಾಬ್ಲೆಟ್ಸ್ ತೊಗೊಂಡಿರ್ತಾರೆ. ಸೊ ಮದುವೆ ಈಗ ರೀಸೆಂಟಾಗಿ ಆಗಿರುತ್ತೆ, ಅರ್ಲಿ ಮ್ಯಾರೇಜಸ್ ಆಗಿರುತ್ತೆ, 2022ಗೆಲ್ಲ ಮದುವೆ ಆಗಿರುತ್ತೆ, ಇನ್ನೊಂದು 3 ಇಯರ್ಸ್ ಬೇಡ, ಸ್ಟಡೀಸ್ ಪರ್ಪಸ್ ಆಗಿರಬಹುದು, ಯಾವುದೇ ಒಂದು ಕಂಡೀಷನ್ಸ್ ಇರ್ಬೋದು. ಸೊ ಪ್ರಿಕಾಷ್ನರೀಸ್ ತೊಗೊಂಡಿರ್ತಾರೆ. ಸೊ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಂತ ಹೇಳ್ತೇವೆ. ಸೊ ಇದನ್ನು ತೊಗೊಂಡಾಗ ನಿಮಗೆ ಮಗು ಆಗೋದ್ರಲ್ಲಿ ಡಿಲೇ ಮಾಡ್ಕೊಳ್ಬೋದು, ಬಟ್ ಈ ಥರ ಮೆಡಿಸಿನ್ಸ್ ತೊಗೊಂಡಾಗೂ ನಿಮಗೆ ಸೈಡ್ ಎಫೆಕ್ಟ್ಸ್ ಆಗಿರುತ್ತೆ. ಸೊ ಹಸ್ಬೆಂಡ್ ಆ್ಯಂಡ್ ವೈಫ್ ಮ್ಯಾರೇಜ್ ಆಗಿದ ಮೇಲೆ ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ರೆಗ್ನೆನ್ಸಿಗೆ ವಿತೌಟ್ ಎನಿ ಕಾಂಟ್ರಸೆಪ್ಟಿವ್ಸ್, ಯಾವುದೇ ರೀತಿ ಈ ಥರ ಗರ್ಭ ನಿಲ್ಲೋದಕ್ಕೆ ಅಥವಾ ಈಗ ಅಬಾರ್ಷನ್ ಆಗೋದಕ್ಕೆ ಅಥವಾ ಪ್ರೆಗ್ನೆನ್ಸಿ ಬರಬಾರ್ದು ಅಂತ ಕಾಂಟ್ರಸೆಪ್ಟಿವ್ ಮೆಡಿಸಿನ್ಸ್ ಯಾವುದೇ ಒಂದು ಪ್ರಿಕಾಷನರೀಸ್ ತೊಗೊಳ್ದೇನೆ 1 ಇಯರ್ to 1.5 ಇಯರ್ವರೆಗೂ ಕೂಡ ಪ್ರಯತ್ನ ಮಾಡಿದ್ರೂ ಪ್ರೆಗ್ನೆನ್ಸಿ ಬರ್ತಾ ಇಲ್ಲ ಅಂದರೆ ನಾವಿದನ್ನು ಇನ್ಫರ್ಟಿಲಿಟಿ ಅಂತ ಹೇಳ್ತೇವೆ ಅಥವಾ ಬಂಜೆತನ ಅಂತ ಹೇಳ್ತೇವೆ. ಇದು ನಾವು ಏಜ್ ಲಿಮಿಟ್ ಅಂತ ನೋಡ್ಕೊಳ್ಬೋದು. ಯಾಕಂದರೆ ಈಗ 1 ವರ್ಷ ಅಥವಾ 1.5 ವರ್ಷದವರೆಗೂ ಪ್ರಯತ್ನ ಮಾಡ್ತಿದ್ದಾರೆ ಆದರೆ ಪ್ರೆಗ್ನೆನ್ಸಿ ಬರ್ತಾ ಇಲ್ಲ ಅಂದರೆ ಈ ಏಜ್ ಗ್ರೂಪ್ ಏನಿರುತ್ತೆ 30-35 ಒಳಗಡೆ ಇರ್ತಾರೆ. ಸೊ 35 ಅಬವ್ ಅಂದರೆ ಲೇಟ್ ಮ್ಯಾರೇಜಸ್ಸಲ್ಲಿ, ಈಗ ಫಿಮೇಲ್ ಏಜೇ 35 ಆಗಿದೆ, ಮೇಲ್ ಏಜು ಕೂಡ ಒಂದು 40 or 38 ಆಗಿದ್ದಾರೆ, ಈ ಥರ ಎಲ್ಡರ್ಲಿ ಮ್ಯಾರೇಜ್ ಅಂತ ನಾವು ಹೇಳ್ತೇವೆ ಅಥವಾ ತುಂಬ ಲೇಟಾಗಿ ಯಾರು ಮದುವೆ ಆಗಿರ್ತಾರೆ ಅವರಲ್ಲಿ ಕೂಡ 35+ ಆಗಿದ್ಮೇಲೆ ಮದುವೆ ಆಗಿರೋ ಅವರಿಗೆ 6 ಮಂತ್ಸ್ ಅಂತ ನಾವು ಹೇಳ್ತೇವೆ. ಸೊ 6 ಮಂತ್ಸ್ ಒಳಗಡೆ ಅವ್ರು ಪ್ರಯತ್ನ ಮಾಡಿದ್ರೂ ಕೂಡ ಕನ್ಸೀವ್ ಆಗ್ತಿಲ್ಲ, ಪ್ರೆಗ್ನೆನ್ಸಿ ಬರ್ತಾ ಇಲ್ಲ ಅಂದರೆ ಇದನ್ನು ನಾವು ಬಂಜೆತನ ಅಂತ ಹೇಳ್ತೇವೆ. ಓಕೆ ಮ್ಯಾಮ್, ಅಂದ್ರೆ ಇವಾಗ ಇನ್ಫರ್ಟಿಲಿಟಿ ಅಂದರೆ ನಾರ್ಮಲಿ ಗಂಡಸರು ಹಾಗೆ ಹೆಂಗಸರಲ್ಲಿ ಇಬ್ಬರಲ್ಲೂ ಕೂಡ ಕಾಣಿಸ್ಕೊಳ್ಳುವಂಥದ್ದು, ಗಂಡಸರಲ್ಲಿ ಯಾವ ರೀತಿ ಬಂಜೆತನ ಕಾಣಿಸ್ಕೊಳುತ್ತೆ? ಸೊ ಮೇಜರ್ ಅಲ್ವಾ, ಇವಾಗ ನೋಡಿ ನಮ್ಮ ಹತ್ರ ಪೇಷಂಟ್ಸ್ ಬರ್ತಾರೆ, ಸುಮಾರು ಜನ ಇನ್ಫರ್ಟಿಲಿಟಿ ಬರ್ತಾರೆ, ಬಂಜೆತನ ಅಂತ ಬಂದಿರ್ತಾರೆ. ಸೊ ಆಲ್ರೆಡಿ ಒಂದು ಮಗು ಆಗಿರುತ್ತೆ, ಇಲ್ಲ ಸೆಕೆಂಡ್ ಬೇಬಿ ಸಲುವಾಗಿ ಬಂದಿರ್ತಾರೆ, ಅಥವಾ ಫಸ್ಟಿಂದಾನೇ ಮದುವೆ ಆಗಿ 8 ವರ್ಷ ಆಗಿದೆ, 10 ವರ್ಷ ಆಗಿದೆ ಅಂತ ಹೇಳ್ತಾರೆ. ಸೊ ಇವರಲ್ಲಿ 8 to 10 ಇಯರ್ಸ್ ಮ್ಯಾಕ್ಸಿಮಮ್ ನೀವು ಏನೇ ಟೆಸ್ಟ್ ನೋಡಿ ಎಲ್ಲ ಮ್ಯಾಕ್ಸಿಮಮ್ ಫಿಮೇಲ್ ಟೆಸ್ಟೇ ಇರುತ್ತೆ. ಅಂದರೆ ಹೆಣ್ಮಕ್ಳಲ್ಲಿ ತುಂಬ ಟೆಸ್ಟ್ಸ್ ಎಲ್ಲ ಮಾಡಿರ್ತಾರೆ, ಯಾಕಂದರೆ ಋತುಚಕ್ರ ಕರೆಕ್ಟ್ ಆಗಿರಬೇಕು, ಹಾರ್ಮೋನ್ ಸರಿಯಾಗಿರಬೇಕು, ಥೈರಾಯ್ಡ್ ಸಮಸ್ಯೆ ಇರಬಾರ್ದು ಅಥವಾ ನೀರಿನ ಗುಳ್ಳೆ ಅಂತ ಹೇಳ್ತೇವೆ, ಈ ಎಲ್ಲ ಕಾರಣಕ್ಕೂ ಕೂಡ ರಿಲೇಟೆಡ್ ಟು ಪ್ರೆಗ್ನೆನ್ಸಿ ಪ್ರಾಬ್ಲಮ್ ತೋರಿಸುತ್ತೆ. ಬಟ್ ಹಾಗಾಗಿ ಎಲ್ಲ ಟೆಸ್ಟು ಕೂಡ ಫಿಮೇಲಲ್ಲೇ ಮಾಡಿರ್ತಾರೆ. ನಮ್ಮ ಹತ್ರ ಬಂದಾಗೂ ಕೂಡ ಸೆಮೆನ್ ಟೆಸ್ಟ್ ಅಂತ ನಾವು ಹೇಳ್ತೇವೆ. ಸೊ ಗಂಡು ಮಕ್ಕಳಲ್ಲಿ ನಾವು ಸೆಮೆನ್ ಅನಾಲಿಸಿಸ್ ಮಾಡಿಸ್ತೇವೆ, ಅಂದರೆ ವೀರಾಣು ಕೌಂಟ್ ಹೇಗಿದೆ, ಎಷ್ಟಿದೆ ಅಂತ ಚೆಕ್ ಮಾಡೋದಕ್ಕೆ. ಇದು ಚೆಕ್ ಮಾಡದೆ ನೀವು ಫಿಮೇಲ್ ಎಷ್ಟೇ ಮೆಡಿಸಿನ್ಸ್ ಕೊಡಿ ಅಥವಾ ಪ್ರೆಗ್ನೆನ್ಸಿ ಅಂದರೆ ಪೀರಿಯಡ್ಸ್ ಎಲ್ಲ ಕರೆಕ್ಟ್ ಆಗ್ತಾ ಇದೆ, ಪ್ರೆಗ್ನೆನ್ಸಿ ನಿಲ್ತಾ ಇಲ್ಲ, ನೀವು ಎಷ್ಟು ಮೆಡಿಸಿನ್ಸ್ ಕೊಟ್ಟರು ಅಲ್ವಾ ಅದು ರಿಲೇಟೆಡ್ ಟು ಮೇಲ್ ಡಿಫೆಕ್ಟ್ ಇರುತ್ತೆ. ಸೊ ಅದಕ್ಕಾಗಿ ಅಲ್ವಾ ಸಾಮಾನ್ಯವಾಗಿ ಈಗ ನಾವು ರಿಸರ್ಚ್ ಪ್ರಕಾರ ನೋಡಿದ್ರೆ ಅಟ್ಲೀಸ್ಟ್ ಒಂದು 40-50% ಆಫ್ ಪ್ರಾಬ್ಲಮ್ಸ್ ಅಂದರೆ ಮಕ್ಕಳಾಗದೇ ಇರೋದಕ್ಕೆ ಕಾರಣ 40-50% ನಾವು ಫಿಮೇಲ್ಸಲ್ಲಿ ನೋಡ್ತೇವೆ. ಸೊ 40% ಅಂತಲೇ ಹೇಳ್ಬೋದು. ಸೊ ಅಗೇನ್ ಮೇಲ್ಸಲ್ಲೂ ಕೂಡ 30-40% ಮೇಲ್ಸಲ್ಲಿರುತ್ತೆ. ಸೊ ಗಂಡು ಮಕ್ಕಳು ಕೂಡ ಅಷ್ಟೇ ಈಕ್ವಲ್, ಒಂದು 10% ಕಡಿಮೆ. ಸೊ ಅಷ್ಟೇ ಈಕ್ವಲ್ ಆಗಿಯೇ ಅನಾಲಿಸಿಸ್ ಮಾಡ್ತಾ ಇರಬೇಕು, ಅದರಲ್ಲೂ ಕೂಡ ಇನ್ವೆಸ್ಟಿಗೇಷನ್ಸ್ ನೋಡ್ತಾ ಇರಬೇಕು,
ಕಾರಣ ಇಬ್ಬರಲ್ಲೂ ಕೂಡ ಇರಬಹುದು. ಅನದರ್ 20% ನಾವೇನು ಹೇಳ್ತೇವೆ ಟುಗೆದರ್, ಅಂದರೆ ಇಬ್ಬರಲ್ಲೂ ಕೂಡ ಸಮಸ್ಯೆ ಇರುತ್ತೆ. ಅಂದರೆ ಮೇಲ್ಸಲ್ಲೂ ಕೂಡ ವೀರಾಣು ಕಡಿಮೆ ಆಗಿರಬಹುದು, ಅಥವಾ ಸ್ಮೋಕಿಂಗ್ ಅಡಿಕ್ಷನ್ಸಿಂದ ಏನಾದರೂ ಅವ್ರ ಬಾಡಿ ಮೇಲೆ ಅಡ್ಡ ಪರಿಣಾಮಗಳಿರ್ಬೋದು, ಲೈಕ್ ಡಯಾಬಿಟಿಸ್ ಆಗಿರಬಹುದು, ಅಥವಾ ಯಾವುದೇ ರೀತಿ ಆಸ್ತಮ್ಯಾಟಿಕ್ ಆಗಿರ್ಬೋದು, ಬಾಡಿ ಇಮ್ಯುನಿಟಿ ತುಂಬ ಕಡಿಮೆ ಇರಬಹುದು, ಈ ಥರದ ಕಂಡೀಷನ್ಸ್ ನೋಡ್ತಾ ಇರ್ತೇವೆ. ಇನ್ನು ಫೀಮೇಲ್ಸಲ್ಲೂ ಕೂಡ ಹಾರ್ಮೋನ್ ಸಮಸ್ಯೆಗಳಿಂದ ಆಗಿರಬಹುದು, ಅಥವಾ ಪೀರಿಯಡ್ಸ್ ರಿಲೇಟೆಡ್ ಇರಬಹುದು. ಸೊ ಈ ಥರ ಇಬ್ಬರಲ್ಲೂ ಕೂಡ ಪ್ರಾಬ್ಲಮ್ ಇದೆ ಅಂತಂದಾಗ ವೆರಿ 10-15% ಮಾತ್ರನೇ ನೋಡ್ತೇವೆ. ದ ಅದರ್ ಟೆನ್ ಪರ್ಸೆಂಟ್ ನಾವೇನು ಹೇಳ್ತೇವೆ ಇಡಿಯೋಪತಿಕ್ ಅಂತ ಹೇಳ್ತೇವೆ. ಅಂದರೆ ಕಾರಣಗಳು ಗೊತ್ತಿರೋದಿಲ್ಲ ಇದರಲ್ಲಿ. ಸೊ ಮೇಲ್ಸ್ ಆಗಿರ್ಬೋದು, ಫೀಮೇಲ್ ಆಗಿರ್ಬೋದು, ಯಾರಲ್ಲಾದರೂ ಒಬ್ಬರು ಪ್ರಾಬ್ಲಮ್ಸ್ ಇರುತ್ತೆ, ಅಥವಾ ಇಬ್ಬರಲ್ಲೂ ಕೂಡ ನಾರ್ಮಲ್ ಇದ್ದರೂ ಸಹ ಕೆಲವೊಬ್ಬರಿಗೆ ಸೆಕ್ಷುವಲ್ ಎಜುಕೇಷನ್ ಅಂತ ನಾವು ಹೇಳ್ತೇವೆ. ಸೊ ಯಾವ ಡೇಸಿಗೆ ಹಸ್ಬೆಂಡ್ ಆ್ಯಂಡ್ ವೈಫ್ ಸೇರಬೇಕು, ಅಥವಾ ಯಾವ ಡೇಸಲ್ಲಿ ಅವ್ರು ಇಂಟರ್ಕೋರ್ಸ್ ಹೋಗಬೇಕು ಅನ್ನೋದು ಕೂಡ ಇದರಿಂದನೂ ಕೂಡ ಸರಿಯಾಗಿ ಇದರದ್ದು ಮಾಹಿತಿ ಗೊತ್ತಿರೋದಿಲ್ಲ. ಸೊ ಅವ್ರ ಇನ್ಫಾರ್ಮೇಷನ್ಸ್ ಗೊತ್ತಿರೋದಿಲ್ಲ, ರೀಸೆಂಟ್ ಮ್ಯಾರಿಡ್ ಇರ್ತಾರೆ, ವೆರಿ ಯಂಗ್ ಏಜ್ ಮ್ಯಾರೇಜ್ ಆಗಿರುತ್ತೆ. ಸೊ ಯಾವ ಡೇಸ್ ಓವ್ಯುಲೇಟರಿ ಫೇಸ್ ಇರುತ್ತೆ, ಅಂದರೆ ಫರ್ಟಿಲಿಟಿ ಫೇಸ್ ಯಾವುದಿರುತ್ತೆ ಅಂತ ಗೊತ್ತಿರೋದಿಲ್ಲ. ಸೊ ಇದೆಲ್ಲ ನಾವು 10%ಅಲ್ಲಿ ಹಾಕ್ತೇವೆ, ಅಂದರೆ ಇಡಿಯೋಪತಿ ಕಾಸಸ್ ಅಂತ ಹೇಳ್ತೇವೆ. ಸೊ ಮೆಜಾರಿಟಿ ಹಾಗೆ ನೋಡಬೇಕಾದ್ರೆ 40% ನಾವು ಫೀಮೇಲ್ಸಲ್ಲಿ ನೋಡ್ತೇವೆ, 30% ಮೇಲ್ಸಲ್ಲಿ ನೋಡಿರ್ತೇವೆ. ಈ 40% ಫೀಮೇಲ್ಸಲ್ಲೂ ನೋಡಿದಾಗ ನಿಮಗೆ ವೆರಿ ಮಚ್ ಕಾಸಸ್, ಯಾಕಂದರೆ ಎಲ್ಲ ಸುಮಾರು ಕಾರಣಗಳಿರುತ್ತೆ. ನಾಟ್ ಓನ್ಲಿ ಹಾರ್ಮೋನ್ಸ್, ನಾಟ್ ಓನ್ಲಿ ನಿಮಗೆ ಗರ್ಭಕೋಶದ ರಿಲೇಟೆಡ್ ಇರಬಹುದು ಅಂತ ಇಲ್ಲ, ಸಿಂಪಲ್ ಆಗಿ ಸ್ಟ್ರೆಸ್ ರಿಲೇಟೆಡ್, ಟೆನ್ಷನ್ಸ್ ರಿಲೇಟೆಡ್ ಇಂದನೂ ಸ್ಟಾರ್ಟ್ ಆಗಬಹುದು. ಯಾಕಂದರೆ ಈಗ ಇವತ್ತಿನ ಇತ್ತೀಚಿನ ನಾವು ನೋಡ್ತೇವೆ ಅಲ್ವಾ, ನೋಡಿ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೂ ಕೂಡ ವರ್ಕಿಂಗ್ ಪ್ಲೇಸಲ್ಲಿ ಇರ್ತಾರೆ. ಸೊ ವರ್ಕ್ ಮಾಡಬೇಕಾದಾಗೂ ಕೂಡ ಇವರಿಗೆ ಟೈಮ್ ಸಿಗೋದು ತುಂಬ ಕಡಿಮೆ ಆಗಿಬಿಡುತ್ತೆ. ಸೊ ಕೆಲವೊಬ್ರು ನೈಟ್ ಶಿಫ್ಟ್ಸಲ್ಲಿ ಇರ್ತಾರೆ, ಕೆಲವೊಬ್ರು ಡೇ ಶಿಫ್ಟ್ಸಲ್ಲಿ ಇರ್ತಾರೆ. ನಮ್ಮ ಹತ್ರ ಹಸ್ಬೆಂಡ್ ಆ್ಯಂಡ್ ವೈಫ್ ಬಂದಾಗೂ ಕೂಡ ಮ್ಯಾಕ್ಸಿಮಮ್ ಹಸ್ಬೆಂಡ್ ಆ್ಯಂಡ್ ವೈಫ್ ವರ್ಕಿಂಗ್ ಇರ್ತಾರೆ. ಸೊ 8-10 hours ವರ್ಕಿಂಗಲ್ಲಿ ಇರ್ತಾರೆ. ಸೊ ಸ್ಟ್ರೆಸ್ಸಿಂದ, ಪ್ರೆಷರಿಂದ ಇಂಟರ್ಕೋರ್ಸ್ ಹೋಗೋದಕ್ಕೆ ಇಂಟ್ರೆಸ್ಟು ಕಡಿಮೆ ಆಗ್ತಾ ಬರುತ್ತೆ, ಯಾಕಂದರೆ ಅಗೇನ್ ನೆಕ್ಸ್ಟ್ ಡೇ ಅವ್ರಿಗೆ ಹೋಗೋದಿರುತ್ತೆ ಆ್ಯಕ್ಟಿವಿಟೀಸ್ ಟರ್ನ್ ಮಾಡೋದಕ್ಕೆ. ಸೊ ಹಾಗಾಗೂ ಕೂಡ ಅಲ್ವಾ ನೀವು ಪ್ರೆಗ್ನೆನ್ಸಿಲಿ ಡೀಲೇ ಆಗಿಬಿಟ್ಟು ಇನ್ಫರ್ಟಿಲಿಟಿಗೆ ರಿಲೇಟೆಡ್ ಕಾಸಸ್ಸು ಸ್ಟಾರ್ಟ್ ಆಗಿಬಿಡುತ್ತೆ. ಅಂದರೆ ಈ ಸ್ಟ್ರೆಸ್ಸಿಂದ ಅಥವಾ ಕಂಟಿನ್ಯೂಸ್ ಆಗಿ ಬಾಡಿ ಎಕ್ಸರ್ಷನ್ಸಿಂದನೂ ಅಲ್ವಾ ಬಾಡಿ ಹೀಲಿಂಗ್ ಕೆಪಾಸಿಟಿ ಕಡಿಮೆ ಆಗ್ತಾ ಬರುತ್ತೆ. ಸೊ ನಾರ್ಮಲ್ ಸ್ಟ್ರೆಸ್, ವಿತೌಟ್ ಸ್ಟ್ರೆಸ್ ಅಥವಾ ಟೆನ್ಷನ್ಸ್ ಅಥವಾ ಈ ಇದ್ರ ಬಗ್ಗೆನೂ ಕೂಡ, ಸೊ ಪ್ರೆಗ್ನೆನ್ಸಿ ಬರ್ತಾ ಇಲ್ಲ ಅನ್ನೋದು ಕೂಡ ಒಂದು ಸ್ಟ್ರೆಸ್ ಆಗಿಬಿಟ್ಟಿರುತ್ತೆ. ಸೊ ಇದರಿಂದನೂ ಅಲ್ವಾ ಕನ್ಸೀವ್ ಆಗೋದ್ರಲ್ಲಿ ಪ್ರಾಬ್ಲಮ್ ತೋರಿಸ್ತಾ ಹೋಗುತ್ತೆ. ಓಕೆ ಮ್ಯಾಮ್, ಈಗ ಇನ್ಫರ್ಟಿಲಿಟಿನಲ್ಲಿ ಎಷ್ಟು ಟೈಪ್ಸನ್ನು ನೋಡ್ಬೋದು? ಅದರಲ್ಲೂ ಕೂಡ ಅಂದರೆ ಈಗ ಎಲ್ಲರಿಗೂ ಬಂಜೆತನ ಅಂತ ತಗೊಳ್ಳೋದಾದರೆ ಒಂದೇ ರೀತಿ ಪ್ರಾಬ್ಲಮನ್ನು ಇರೋದಿಲ್ಲ, ಒಬ್ಬೊಬ್ಬರಲ್ಲೂ ವಿಭಿನ್ನವಾದ ಪ್ರಾಬ್ಲಮನ್ನು ನಾವು ನೋಡ್ಬೋದು. ಎಷ್ಟು ಟೈಪ್ಸ್ ಇದೆ ಇದರಲ್ಲಿ? ಫಸ್ಟ್ ಆಫ್ ಆಲ್ ಅಲ್ವಾ, ಈಗ ಮದುವೆ ಆಗಿದ ನಂತರ ಒಂದು 2 years ಅಥವಾ 3 years ಅವ್ರು ಕನ್ಸೀವ್ ಆಗ್ತಾನೇ ಇಲ್ಲ. ಸೊ 10 years ಕೂಡ ಆಗಿದೆ, ಕೆಲವು ಪೇಷಂಟ್ಸ್ ನಮ್ಮ ಹತ್ರ ಬಂದಾಗ 11-12 years ಮದುವೆ ಆಗಿದೆ, ಇನ್ನೂ ಕೂಡ ಅವ್ರು ಕನ್ಸೀವ್ ಆಗ್ತಾ ಇಲ್ಲ. ಸೊ ಇದನ್ನು ನಾವು ಪ್ರೈಮರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೇವೆ. ಅಂದರೆ ಬಂಜೆತನಕ್ಕೆ ಇದು ಫಸ್ಟ್ ರೀಸನ್ ಅಂತ ಹೇಳ್ಬೋದು, ಅಂದರೆ ಪ್ರೈಮರಿಲಿ. ಸೊ ಮದುವೆ ಆಗಿದ ನಂತರ ಅವರು ಸತತ ಪ್ರಯತ್ನ ಮಾಡಿದ್ರೂ ಕೂಡ ಕನ್ಸೀವ್ ಆಗ್ತಾ ಇಲ್ಲ. ಸೊ ಇದನ್ನು ನಾವು ಪ್ರೈಮರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೇವೆ. ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತಂದರೆ ನಿಮಗೆ ಆಲ್ರೆಡಿ ಒಂದು ಮಗು ಇದೆ. ಸೊ ಹಸ್ಬೆಂಡ್ ಆ್ಯಂಡ್ ವೈಫ್ ಮದುವೆ ಆಗಿ ಒಂದು 2 ವರ್ಷಕ್ಕೆ 3 ವರ್ಷಕ್ಕೆ ಒಂದು ಮಗು ಆಗಿದೆ, ಮತ್ತೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ, 3 years 6 years ಪ್ರಯತ್ನ ಮಾಡ್ತಿದ್ದಾರೆ, ಆದರೂ ಕೂಡ ಕನ್ಸೀವ್ ಆಗ್ತಿಲ್ಲ. ಸೊ ಇದು ನಾವು ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೇವೆ. ಇನ್ನು ಕೆಲವು ಪೇಷಂಟ್ಸ್ ಎಲ್ಲ ನಾವು ನೋಡ್ತೇವೆ ರಿಪೀಟೆಡ್ ಅಬಾರ್ಷನ್ಸ್ ಆಗಿರುತ್ತೆ. ಅಂದರೆ ಪ್ರೆಗ್ನೆನ್ಸಿ ಬರುತ್ತೆ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ, ಪ್ರೆಗ್ನೆನ್ಸಿ ಪಾಸಿಟಿವ್ ತೋರಿಸುತ್ತೆ, 2nd ತಿಂಗಳಲ್ಲಿ ಅಥವಾ 6nd ತಿಂಗಳಲ್ಲಿ ಅವರಿಗೆ ಅಬಾರ್ಷನ್ ಆಗುವಂಥದ್ದು. ಸೊ ಇದು ಕೂಡ ನಾವು ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತಲೇ ಹೇಳ್ತೇವೆ. ಓಕೆ, ಅಂದರೆ ನಮಗೆ ಹೇಳಿದ್ರಿ ನಾರ್ಮಲಿ ತುಂಬ ಜನಕ್ಕೆ ಪ್ರಾರಂಭದಲ್ಲಿ 2-3 ಸತಿ ಅಬಾರ್ಷನ್ ಆಗುತ್ತೆ, ಅಂದರೆ ಅದರಿಂದ ಏನಾದರೂ ಕಾಂಪ್ಲಿಕೇಷನ್ ಕ್ರಿಯೇಟ್ ಆಗುತ್ತೆ ಅಗೇನ್ ಪ್ರೆಗ್ನೆನ್ಸಿ ಆಗದೆ ಇರೋದಕ್ಕೆ? ಫಾರ್ ಶೋರ್ ಆಗುತ್ತೆ. ಕೆಲವೊಬ್ರು ನಮ್ಮ ಹತ್ರ ಬಂದಾಗ ಅಲ್ವಾ ಅಬಾರ್ಷನ್ಸ್ ಪರ್ಪಸ್ಲಿ ಮಾಡಿರ್ತಾರೆ, ಅಂದರೆ ಅವರಿಗೆ ಮಗು ಬೇಡ, ಈಗ ರೀಸೆಂಟ್ ಮದುವೆ ಆಗಿದ್ದಾರೆ, ವಿತಿನ್ 6 months ಏಯ್ಟ್ ಮಂತ್ಸಲ್ಲೇ ಅವ್ರು ಕನ್ಸೀವ್ ಆಗಿದ್ದಾರೆ, ಸೊ ಪ್ರೆಗ್ನೆನ್ಸಿ ಪಾಸಿಟಿವ್ ಅಂತ ಬಂದಿದೆ, ಸೊ ಅವರಿಗೆ ಇಷ್ಟು ಬೇಗ ಮಗು ಬೇಡ ಅಂತ ಹೇಳಿಬಿಟ್ಟು ಮೆಡಿಸಿನ್ಸ್ ತೊಗೊಂಡಿರ್ತಾರೆ. ಸೊ ಟು ಬ್ಲೀಡಿಂಗ್ ಆಗೋದಕ್ಕೆ ಅಂತಲೇ ಮೆಡಿಸಿನ್ಸ್ ತೊಗೊಂಡಿರ್ತಾರೆ. ಆ ಥರ ತೊಗೊಂಡಾಗ ನಿಮಗೆ ಅಬಾರ್ಷನ್ ಆಗುತ್ತೆ, ಬಟ್ ಅಗೇನ್ ಫಾರ್ 6-8 months ನಿಮ್ಮ ಬಾಡಿ ಹಾರ್ಮೋನ್ಸ್ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗೋದಕ್ಕೆ ಅಟ್ಲೀಸ್ಟ್ 6 ತಿಂಗಳು ಬೇಕೇ ಬೇಕು. ಓಕೆ, ಅಂದರೆ ಮ್ಯಾಮ್ ಈಗ ಆ ಥರ ಮಾಡೋದು ತಪ್ಪು ಅಂತ ಹೇಳ್ತೀರಾ? ಎಸ್, ಕಂಪಲ್ಸರಿ. ಯಾಕಂದರೆ ಇವಾಗ ಕರೆಕ್ಟಾಗಿ ಈಗ ನೋಡಿ, ನೀವು ಮದುವೆ ಆಗಿದೆ, ಪ್ರೆಗ್ನೆನ್ಸಿ ಬೇಡ ಅಂತಂದರೆ ಕೆಲವು ಪ್ರಿಕಾಷನರಿ ಥಿಂಗ್ಸ್ ಇರುತ್ತೆ, ಅದನ್ನು ಫಾಲೋ ಮಾಡೋದು ಬೆಟರ್. ಅಬಾರ್ಷನ್ ಅನ್ನೋದಲ್ವಾ ನಿಮ್ಮ ಬಾಡಿನಲ್ಲೇ ಹಾರ್ಮೋನ್ ಫ್ಲಕ್ಚುಯೇಷನ್ಸ್ ಆಗುತ್ತೆ. ಈಗ ಕೆಲವೊಂದಲ್ವಾ ಆಕ್ಸಿಡೆಂಟಲ್ ಅಬಾರ್ಷನ್ಸ್ ಇರುತ್ತೆ, ಅಂದರೆ ಬಿದ್ದಿರ್ತಾರೆ, ಏಟ್ ಆಗಿರುತ್ತೆ, ಅಥವಾ ತುಂಬ ಡ್ರೈವಿಂಗ್ ಮಾಡಿರ್ತಾರೆ, ಟ್ರಾವೆಲಿಂಗ್ ಆಗಿರುತ್ತೆ, ಅದರಿಂದ ಸ್ಪಾಂಟೇನಿಯಸ್ ಅಬಾರ್ಷನ್ ನೋಡಿರ್ತೇವೆ. ಸೊ ಇದು ಅಲ್ವಾ ನಮ್ಮ ಕೈಯಲ್ಲಿ ಇರೋದಿಲ್ಲ. ಸೊ ಬೈ ಮಿಸ್ಟೇಕ್ ಅದು ಆಗಿರೋದು, ಫಾಲ್ ಆಗಲಿ, ಇಂಜುರಿ ಆಗಲಿ, ಈ ಥರದ ಸಡನ್ ಆಕ್ಸಿಡೆಂಟಲ್ ಅಬಾರ್ಷನ್ಸ್ ಅಲ್ವಾ, ಇದರಿಂದನೂ ಬಾಡಿ ಮೇಲೆ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಪ್ರೆಗ್ನೆನ್ಸಿ ಒನ್ಸ್ ಕನ್ಫರ್ಮ್ ಆಗಿದೆ ಅಂದ್ಕೊಳ್ಳಿ, ಸೊ ಬಾಡಿನಲ್ಲಿ ಹಲವಾರು ಹಾರ್ಮೋನ್ ಚೇಂಜಸ್ ಆಗ್ತಾ ಬರುತ್ತೆ.
ಯಾಕಂದರೆ ಮಗು ಬೆಳವಣಿಗೆ ಆಗ್ತಾ ಬರಬೇಕು. ಸೊ ಮಗು ಬೆಳವಣಿಗೆಗೆ ಮತ್ತು ಪ್ರೆಗ್ನೆನ್ಸಿ ನಂತರ ಅಂದರೆ ಡೆಲಿವರಿ ಟೈಮಲ್ಲಿ, ಡೆಲಿವರಿ ಆದಮೇಲೆ ಲ್ಯಾಕ್ಟೇಷನ್ ಪೀರಿಯಡ್ ಅಂತ ಹೇಳ್ತೇವೆ, ಅಂದರೆ ಬ್ರೆಸ್ಟ್ ಫೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೆ ರಿಲೇಟೆಡ್ ಎಲ್ಲ ಹಾರ್ಮೋನ್ಸು ಕೂಡ ರಿಲೀಸ್ ಆಗ್ತಾ ಬರುತ್ತೆ. ಸೊ ಅಬಾರ್ಷನ್ ಆದಾಗ ಏನಾಗುತ್ತೆ, ಈ ಎಲ್ಲ ಹಾರ್ಮೋನ್ ಮತ್ತೆ ಕೂಡ ರಿವರ್ಸಿಬಲ್ ಆಗ್ತಾ ಬರುತ್ತೆ. ಸೊ ಆ ಹಾರ್ಮೋನ್ಸ್ ಆಲ್ರೆಡಿ 6-7 ಹಾರ್ಮೋನ್ ರಿಲೀಸ್ ಆಗಿರುತ್ತೆ ಪ್ರೆಗ್ನೆನ್ಸಿಗೆ, ಅಬಾರ್ಷನ್ ಮಾಡಿದ ತಕ್ಷಣ ಅದೇ 6-7 ಹಾರ್ಮೋನ್ಸ್ ಮೇಲೆ ಎಫೆಕ್ಟ್ ಆಗ್ತಾ ಬರುತ್ತೆ. ಸೊ ಅದಕ್ಕಾಗಿ ಅಬಾರ್ಷನ್ಸ್ ಯಾವಾಗ ಆಗುತ್ತೆ ಅಥವಾ ರಿಪೀಟೆಡ್, ಕೆಲವೊಬ್ಬರಿಗೆ ಬೇಕು ಅಂತ ಮಾಡಿರೋದಿಲ್ಲ, ಅಬಾರ್ಷನ್ಸ್ ಆಗ್ತಾ ಇರುತ್ತೆ ರಿಪೀಟೆಡ್ಲಿ, ಬಿಕಾಸ್ ಗ್ರೋತ್ ಆಗೋದಕ್ಕೆ ಎಲ್ಲೋ ಬಾಡಿನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇರುತ್ತೆ. ಅಥವಾ ಈಗ ಥೈರಾಯ್ಡ್ ಪ್ರಾಬ್ಲಮ್ಸ್ ನೋಡ್ತೇವೆ, ಹಲವಾರು ಥೈರಾಯ್ಡ್ ಪೇಷಂಟ್ಸು ಕೂಡ ಕನ್ಸೀವ್ ಆಗ್ತಿದ್ದಾರೆ, ಅಂದರೆ ಪ್ರೆಗ್ನೆನ್ಸಿ ಬರ್ತಾ ಇದೆ ಬಟ್ ಮಗು ಬೆಳವಣಿಗೆ ಆಗ್ತಾ ಇಲ್ಲ. ಸೊ ಥರ್ಡ್ ಮಂತಲ್ಲಿ, 6th ಮಂತಲ್ಲಿ ಮತ್ತೆ ಅಬಾರ್ಷನ್ಸ್ ಆಗ್ತಾ ಬರುತ್ತೆ. ಓಕೆ ಮ್ಯಾಮ್, ಅಂದರೆ ಈಗ ಥೈರಾಯ್ಡ್ ಅಂತ ಹೇಳಿದ್ರಿ, ಆ್ಯಂಡ್ ಥೈರಾಯ್ಡ್ ಪ್ರಾಬ್ಲಮ್ ಇರೋರಿಗೆ ಕನ್ಸೀವ್ ಆಗೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ. ಅಂದರೆ ಒನ್ಸ್ ಥೈರಾಯ್ಡ್ ಏನಾದರೂ ಬಂದರೆ ಕನ್ಸೀವ್ ಆಗೋದೇ ಇಲ್ಲ ಅಂತ ಹೇಳ್ಬೋದು, ಅಥವಾ ಅವ್ರಿಗೂ ಕನ್ಸೀವ್ ಆಗೋ ಚಾನ್ಸಸ್ ಇರುತ್ತಾ? ಚಾನ್ಸಸ್ ಕಂಪಲ್ಸರಿ ಇರುತ್ತೆ ಮ್ಯಾಮ್. ಆ ಥರದ್ದು ಯಾವುದು ಎಲ್ಲೂ ಕೂಡ ನೀವು ಸ್ಟೇಟ್ಮೆಂಟ್ ನೋಡೋದಿಲ್ಲ ದಟ್ ಥೈರಾಯ್ಡ್ ಪೇಷಂಟ್ಸಿಗೆ ಮಗು ಆಗೋದಿಲ್ಲ ಅಂತ ಇರೋದಿಲ್ಲ. ಎಲ್ಲ ಥೈರಾಯ್ಡ್ ಪೇಷಂಟ್ಸಿಗೆ, ಅದು ಹೈಪರ್ ಥೈರಾಯ್ಡ್ ಆಗ್ಬೋದು, ಹೈಪೋಥೈರಾಯ್ಡ್ ಆಗ್ಬೋದು, ಗೋಯಿಟರ್ ಪೇಷಂಟ್ಸ್ ಆಗ್ಬೋದು, ಸೊ ಎಲ್ಲ ಥೈರಾಯ್ಡ್ ಕಂಪ್ಲೇಂಟ್ಸ್ ಎಲ್ಲ ಥೈರಾಯ್ಡ್ ಪೇಷಂಟ್ಸ್ಗೂ ಕೂಡ ಮಗು ಆಗುತ್ತೆ. ಬಟ್ ಸ್ವಲ್ಪ ಡಿಲೇ ಆಗೋದು, ಇವರಲ್ಲಿ ತುಂಬ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ, ಯಾಕಂದರೆ ಮುಟ್ಟು ಸರಿ ಇರೋದಿಲ್ಲ. ಸೊ ಥೈರಾಯ್ಡ್ ಪೇಷಂಟ್ಸಲ್ಲಿ ಫಸ್ಟ್ ಆಫ್ ಆಲ್ ಹೈಪೋಥೈರಾಯ್ಡ್ ನೀವು ತೊಗೊಳ್ಳಿ ಅಥವಾ ಹೈಪರ್ ಥೈರಾಯ್ಡ್ ತೊಗೊಳ್ಳಿ, ಫಸ್ಟ್ ಆಗೋದೆ ಪೀರಿಯಡ್ಸ್ ಇರ್ರೆಗ್ಯುಲರ್, ಅಂದರೆ ಮುಟ್ಟು ಸರಿಯಾಗೇ ಇರೋದಿಲ್ಲ. ಸೊ ಇದರಿಂದ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಬಂದೇ ಬರುತ್ತೆ. ಸೊ ಮಗುನೇ ಆಗೋದಿಲ್ಲ ಅನ್ನೋದು ಸುಳ್ಳು, ಕಂಪಲ್ಸರಿ ಮಗು ಆಗುತ್ತೆ. ಬಟ್ ಪ್ರಾಪರ್ ಟ್ರೀಟ್ಮೆಂಟ್ ಈಸ್ ವೆರಿ ಗುಡ್. ಯಾವ ಥರ ನೀವು ಟ್ರೀಟ್ಮೆಂಟ್ ತೊಗೊಳ್ತೀರಾ ಅದಕ್ಕೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನೀವು ಕನ್ಸೀವ್ ಆಗೋದಿದೆ ಆ್ಯಂಡ್ ಪೀರಿಯಡ್ಸ್ ನಿಮ್ಮದು ಸರಿ ಇಲ್ಲ, ಸೊ ಪೀರಿಯಡ್ ಸರಿ ಆಗೋದಕ್ಕೆ ಮೆಡಿಸಿನ್ಸ್ ಮಾಡಬೇಕೇ ಹೊರತು ನೀವು ಪ್ರೆಗ್ನೆನ್ಸಿ ಬರಬೇಕು ಅಂತ ಮಾಡಬಾರ್ದು. ಯಾಕಂದರೆ ಪ್ರೆಗ್ನೆನ್ಸಿ ಬರಬೇಕಾದ್ರೆ ನಿಮ್ಮ ಪೀರಿಯಡ್ಸ್ ಕರೆಕ್ಟ್ ಇರಲೇಬೇಕು. ಸೊ ಸುಮಾರು ಜನ ಪೇಷಂಟ್ಸ್ ಏನು ಮಾಡ್ತಾರೆ, ಯಾವಾಗ ಡಾಕ್ಟರ್ ಕನ್ಸಲ್ಟೇಷನ್ ಹೋದಾಗ 3-6 ಮಂತ್ಸಿಂದ ಬ್ಲೀಡಿಂಗ್ ಆಗ್ತಿರುತ್ತಾರೆ. ಸೊ ಅವರಿಗೆ ಕನ್ಸೀವ್ ಆಗೋದಕ್ಕೆ ಮೆಡಿಸಿನ್ಸ್ ಕೊಡ್ತಾರೆ, ಅಂದರೆ ಮೆಡಿಸಿನ್ಸ್ ಇಂಜೆಕ್ಷನ್ಸ್ ಆಗಲಿ ಅಥವಾ ಟ್ಯಾಬ್ಲೆಟ್ಸ್ ಮೂಲಕನೇ ಇವರಿಗೆ ಬ್ಲೀಡಿಂಗ್ ಆಗೋದಕ್ಕೆ, ಆಮೇಲೆ ಎಗ್ ಸೈಜ್ ಸರಿಯಾಗಿರಬೇಕು, ಅಂಡಾಶಯದಿಂದ ಅಂಡಾಣು ಬಿಡುಗಡೆ ಏನಾಗುತ್ತೆ ಇದು ಕೂಡ ಪ್ರಾಪರ್ ಸೈಜ್ ಇದ್ರೇ ಪ್ರೆಗ್ನೆನ್ಸಿ ಬರುತ್ತೆ. ಸೊ ಇದಕ್ಕಲ್ವಾ ನಿಮಗೆಲ್ಲನೂ ಕೂಡ ಆರ್ಟಿಫಿಷಿಯಲ್ ಹಾರ್ಮೋನ್ಸ್ ಎಲ್ಲ ಕಡೆ ಸಿಗುತ್ತೆ, ನೀವು ಟ್ಯಾಬ್ಲೆಟ್ಸ್ ತೊಗೊಳ್ಳಿ, ಇಂಜೆಕ್ಷನ್ಸ್ ತೊಗೊಳ್ಳಿ, ಅದೆಲ್ಲ ನಿಮಗೆ ಹಾರ್ಮೋನಲ್ ಮೆಡಿಸಿನ್ ಸಿಕ್ಕೇ ಸಿಗುತ್ತೆ. ಬಟ್ ಆ ಥರ ಟ್ರೀಟ್ಮೆಂಟ್ ತೊಗೊಳೋದ್ರಿಂದ ಬೇಬಿ ಡೆವಲಪ್ಮೆಂಟು ಆಗೋದಿಲ್ಲ, ಪ್ಲಸ್ ಪ್ರೆಗ್ನೆನ್ಸಿನೂ ಬರೋದಿಲ್ಲ. ಸೊ ನ್ಯಾಚುರಲ್ ಪ್ರೆಗ್ನೆನ್ಸಿ ಅನ್ನೋದು ನಾವೇನು ಹೇಳ್ತೇವೆ, ಅಥವಾ ನ್ಯಾಚುರಲ್ ನಿಮ್ಮ ಬಾಡಿ ಹಾರ್ಮೋನ್ಸ್ ಏನಿರುತ್ತೆ ಇದು ರಿಲೀಸ್ ಆಗ್ತಾ ಬಂದಾಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ ಆ್ಯಂಡ್ ಮಗುವೂ ಕೂಡ ಬೆಳವಣಿಗೆಯಲ್ಲಿ ಪ್ರಾಬ್ಲಮ್ ಇರೋದಿಲ್ಲ. ವೀಕ್ಷಕರೇ, ನೋಡ್ತಿದ್ದೀರಿ ಅಲ್ವಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ಫರ್ಟಿಲಿಟಿ ಅಂದರೆ ಬಂಜೆತನ ಅಂತ ಹೇಳ್ತೀವಿ, ಈ ಒಂದು ಪ್ರಾಬ್ಲಮ್ನ ಮೇಲ್ ಆ್ಯಂಡ್ ಫೀಮೇಲ್ ಸಾಕಷ್ಟು ಜನ ಫೇಸ್ ಮಾಡ್ತಿರ್ತಾರೆ. ನಿಮಗೆ ಯಾವುದಾದ್ರೂ ಪ್ರಶ್ನೆಯನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ ಇವತ್ತಿನ ನಮ್ಮ ಹೋಮಿಯೋಪತಿ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಡಾಕ್ಟರ್ ಪಾರ್ವತಿ ಅವರಿದ್ದಾರೆ, ಕರೆ ಮಾಡಿ ಮಾತನಾಡಬಹುದು. ದಯವಿಟ್ಟು ಕರೆ ಮಾಡುವಾಗ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ ಡಿಸ್ಟರ್ಬೆನ್ಸ್ ಇಲ್ದಿರುವಂಥ ಪ್ಲೇಸ್ನಲ್ಲಿ ಬಂದು ಮಾತನಾಡೋದಕ್ಕೆ ಪ್ರಯತ್ನ ಪಡಿ. ಹಾಗೆ ನಿಮ್ಮ ಆರೋಗ್ಯದ ಯಾವುದೇ ರೀತಿಯ ಸಮಸ್ಯೆಗೂ ಕೂಡ ನಮ್ಮ ಹೋಮಿಯೋಪತಿನಲ್ಲಿ ಸೂಕ್ತವಾದ ಚಿಕಿತ್ಸೆಯನ್ನು ಪಡ್ಕೋಬಹುದು. ಅದರ ಸಂಖ್ಯೆನೂ ಕೂಡ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿದೆ. ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಂತರ ಅಪಾಯಿಂಟ್ಮೆಂಟ್ನ ತಗೊಂಡು ಭೇಟಿ ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮ್ಯಾಮ್, ಈಗ ನಾವು ಸ್ವಲ್ಪ ವರ್ಷಗಳ ಹಿಂದಕ್ಕೂ ಆ್ಯಂಡ್ ಇವಾಗೂ ಕಂಪೇರ್ ಮಾಡ್ತಾ ಹೋದರೆ ಇತ್ತೀಚಿನ ದಿನಗಳಲ್ಲಿ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳ್ಬೋದು. ಮೀನ್ಸ್ ವಾಟ್ ಇಸ್ ದ ರೀಸನ್, ಏನು ರೀಸನ್ ಇರಬಹುದು? ಸೊ ಫಸ್ಟ್ ಆಫ್ ಆಲ್ ಅಲ್ವಾ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಅಂತ ಹೇಳ್ಬೋದು. ಯಾಕಂದರೆ ನೀವು ಮೇಲಲ್ಲಿ ತೊಗೊಳ್ಳಿ ಅಥವಾ ಪುರುಷರಲ್ಲೇ ತೊಗೊಳ್ಳಿ, ಹೆಣ್ಮಕ್ಳಲ್ಲೇ ತೊಗೊಳ್ಳಿ, ಇನ್ಕ್ರೀಸ್ ಆಗ್ತಾ ಇರೋದೇ ಹಾರ್ಮೋನಲ್ ಕಂಪ್ಲೇಂಟ್ಸ್. ಸೊ ಅದರ್ ಹ್ಯಾಬಿಟ್ಸು ಕೂಡ ಇರುತ್ತೆ. ಯಾಕಂದರೆ ನಾವು ಏನು ಈ ಜನ್ರೇಷನ್ಸಲ್ಲಿ ಇದ್ದೀವಿ, ಸೊ ನಮ್ಮ ವರ್ಕ್ ಹೇಗಿದೆ, ಸ್ಟ್ರೆಸ್ ರಿಲೇಟೆಡ್ ಹೇಗಿದೆ, ಕಾಂಪಿಟೇಟಿವ್ ಎಷ್ಟಿದೆ. ಸೊ ನೀವು ಇನ್ಫರ್ಟಿಲಿಟಿದ ಹೇಳಿದಾಗೂ ಕೂಡ ಈಗ ಹಾರ್ಮೋನಲ್ ಸಮಸ್ಯೆ ಕೂಡ ನೀವು ಥೈರಾಯ್ಡ್ ಪೇಷಂಟ್ಸ್, ಈಗ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಥೈರಾಯ್ಡ್ ಅಂದರೆ ಏನು, ಥೈರಾಯ್ಡ್ ಸಮಸ್ಯೆಗಳಿಂದ ಏನು ಪ್ರಾಬ್ಲಮ್ ಆಗುತ್ತೆ, ಥೈರಾಯ್ಡ್ ಕಾಂಪ್ಲಿಕೇಶನ್ಸ್ ಏನೇನಿದೆ, ಇದೆಲ್ಲ ಸುಮಾರು ಜನ ಪೇಷಂಟ್ಸಿಗೆ ಇಲ್ಲಿಟ್ರೇಟ್ ಅಂದರೆ ಎಜುಕೇಷನ್ ಇಲ್ಲದೇ ಇರೋದ್ರಿಗೂ ಗೊತ್ತು ಥೈರಾಯ್ಡಿಂದ ಬಂಜೆತನ ಲೀಡ್ ಆಗುತ್ತೆ ಅಂತ. ಯಾಕಂದರೆ ಥೈರಾಯ್ಡ್ ಅನ್ನೋದು ಈಗ ಲಾಸ್ಟ್ 10 ಇಯರ್ಸಿಂದನೇ ಜಾಸ್ತಿ ಆಗ್ತಾ ಬಂದಿದೆ ಥೈರಾಯ್ಡ್ ಸಮಸ್ಯೆಗಳು. ಸೊ ಥೈರಾಯ್ಡ್ ಸಮಸ್ಯೆಗಳು ನೀವು ಮುಂಚೆ 10 ಇಯರ್ಸ್ ಬ್ಯಾಕ್ ನೋಡಿದ್ರೆ ಯಾರಿಗೂ ಸಹ ಥೈರಾಯ್ಡ್ ಗಡ್ಡೆ ಒಂದು ಬಿಟ್ಟರೆ ನಿಮಗೆ ಹೈಪೋಥೈರಾಯ್ಡ್ ಹೈಪರ್ ಥೈರಾಯ್ಡ್ ಈ ಥರದ್ದು ಯಾವುದು ಡಿಫ್ರೆನ್ಸಿಯೇಷನ್ ಗೊತ್ತಿರಲಿಲ್ಲ. ಈ 10 ಇಯರ್ಸಿಂದ ಈ 15 ಇಯರ್ಸಿಂದ ನಿಮಗೆ ಈ ಹಾರ್ಮೋನಲ್ ಸಮಸ್ಯೆಗಳು ಜಾಸ್ತಿ ಆಗ್ತಾ ಬಂದಿದೆ. ಪಿ ಸಿ ಓ ಡಿ ಇವಾಗ 12-13 ಇಯರ್ಸ್ ಹುಡುಗಿಯರಿಗೂ ಕೂಡ ಪಿ ಸಿ ಓ ಡಿ ಅಂದರೆ ಏನು ಅಂತ ಗೊತ್ತು. ಸೊ ಅದರಿಂದ ಏನೇನಾಗುತ್ತೆ, ಯಾವ ಥರದ ಬ್ಲೀಡಿಂಗ್ ಇರುತ್ತೆ ಅಥವಾ ಪ್ರೆಗ್ನೆನ್ಸಿಗೆ ಏನು ಕಾರಣ ಆಗುತ್ತೆ, ಪ್ರಾಬ್ಲಮ್ ಏನಾಗುತ್ತೆ ಅಂತಲೂ ಗೊತ್ತು. ಯಾಕಂದರೆ ಪ್ರತಿಯೊಬ್ಬರಲ್ಲೂ ಕೂಡ ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್ ಅನ್ನೋದೇನಿದೆ, ಹಾರ್ಮೋನ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಮಾತನ್ನು ಮುಂದುವರಿಸೋಣ. ಮೊದಲನೇ ಕಾಲರ್ ರೆಡಿ ಆಗಿದ್ದಾರೆ. ಹಲೋ, ಹಲೋ ಮೇಡಮ್, ನಮಸ್ತೆ. ಮಂಜುಳಾ ಅಂತ. ನಮಸ್ತೆ ಮಂಜುಳಾ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು? ಮೇಡಮ್ ಬೆಂಗಳೂರಿಂದ ಮಾತಾಡಿದ್ದೀನಿ. ಬೆಂಗಳೂರಿಂದ, ಓಕೆ ಮಂಜುಳಾ ಅವರೇ, ಡಾಕ್ಟರ್ ಪಾರ್ವತಿ ಅವರಿದ್ದಾರೆ, ಮಾತಾಡಿ ಮಾ. ಓಕೆ ಮೇಡಮ್. ಹಲೋ
ಹಲೋ ಮೇಡಮ್, ಮಂಜುಳಾ ಅಂತ ಮಾತಾಡ್ತಿದ್ದೀನಿ. ಹೇಳಿಮ್ಮ ಮಂಜುಳಾ. ಮೇಡಮ್ ನನಗೆ ತುಂಬಾ ಕತ್ನೋವಿದೆ ಮೇಡಮ್, ನಾನು ಅದಕ್ಕೆ ಅವಾಗಿಂದ ಕಾಲ್ ಮಾಡ್ತಾ ಇದ್ದೆ ಗುರುಜಿಯವ್ರ ಹತ್ರ ಮಾತಾಡೋಣ ಅಂತ. ಓಕೆ ಅಮ್ಮ, ಓಕೆ. ಸಿಗ್ಲಿಲ್ಲ ಮೇಡಮ್, ನಾನು MRI ಮಾಡ್ತಿದ್ದೀನಿ, ಸ್ಕ್ಯಾನಿಂಗ್ ಮಾಡ್ತಿದ್ದೀನಿ, ಎಲ್ಲ ಮಾಡ್ತಿದ್ದೀನಿ ಮೇಡಮ್, ಆದ್ರೂ ಏನು ಎಲ್ಲಿ ಎಷ್ಟೊಂದ್ ಕಡೆ 3 ವರ್ಷ ಆಯ್ತು ಮೇಡಮ್ ಕತ್ನೋವು ಬಂದು. ಎಕ್ಸ್ರೇ ಮತ್ತು MRI ಎಲ್ಲ ಮಾಡಿಸಿದಾಗ ಏನಂತ ಹೇಳಿದಾರಮ್ಮ ಅಂದ್ರೆ ನರದ ಕಾಂಪ್ರೆಷನ್ ಅಂತ ಹೇಳಿದಾರಮ್ಮ. ಹಾ ಮೇಡಮ್, ಅದು ಆಪರೇಷನ್ ಏನು ಮಾಡಕ್ಕಾಗಲ್ಲ, ಒಂದ್ ಕಡೆ ಎರಡು ಕಡೆ ಅಲ್ಲ, ಫುಲ್ ಒಂದ್ 3-4 ಕಡೆ ಸ್ವಲ್ಪ ನರ ಹಂಗೆ ಹಿಂಗೆ ಸ್ವಲ್ಪ ಸ್ವಲ್ಪ ಬೆಂಡ್ ಆದಂಗ ಅನ್ಸುತ್ತೆ. ಓಕೆ ಅಮ್ಮ, ನಿಮ್ದು ವಯಸ್ಸು ಎಷ್ಟಮ್ಮ? ಮೇಡಮ್ 27 ಮೇಡಮ್. ಓಕೆ ಅಮ್ಮ, ಮದುವೆ ಆಗಿದೆ ಅಮ್ಮ ನಿಮ್ದು? ಹಾ ಮದುವೆ ಆಗಿ 2 ಮಕ್ಕಳಿದ್ದಾರೆ ಮೇಡಮ್. ಸಿಸರಿಯನ್ ಸೆಕ್ಷನ್ಸ್ ಏನಾದರೂ ಆಗಿತ್ತಾ ಅಮ್ಮ? ಅಂದ್ರೆ ಮೇಡಮ್ ಸಿಸರಿಯನ್ ಏನಾದರೂ ಆಗಿತ್ತಾ ಅಮ್ಮ? ಅಂದ್ರೆ ಮಗು ನಾರ್ಮಲ್ ಡೆಲ್? ಇಲ್ಲ ಇಲ್ಲ, ಸಿಸರ್ ಏನಿಲ್ಲ, ಇಬ್ರು ಮಕ್ಕಳು ನಾರ್ಮಲ್. ಮತ್ತೆ ಒಂದು ಆಪರೇಷನ್ ಆಗಿತ್ತು, ಗೆಡ್ಡೆ ಆಗಿತ್ತು ನನಗೆ. ಹಾ ಅಮ್ಮ, ಅದಕ್ಕೆ ಆಪರೇಷನ್ ಆಗಿತ್ತು ಮೇಡಮ್. ಇಲ್ಲಿ ನೋಡಿ ಅಮ್ಮ, ಫಸ್ಟ್ ಆಫ್ ಆಲ್ ಅಲ್ವಾ ನಿಮ್ಗೆ ಆಪರೇಷನ್ ಏನಾಗಿದೆ ನೋಡಿ ಅಮ್ಮ, ಗಡ್ಡೆ ಅಂತ ಹೇಳ್ತಿದ್ದೀಯಾ, ಇದಕ್ಕೆ ಅನಿಸ್ತೀಶಿಯಾ ಅಂತ ಕೊಟ್ಟಿರ್ತಾರೆ. ಅಂದ್ರೆ ಸುನ್ ಮಾಡೋದಕ್ಕೆ ನಿಮ್ಗೆ ಹಿಂದ್ಗಡೆ ಒಂದು ಇಂಜೆಕ್ಷನ್ ಕೊಟ್ಟಿರ್ತಾರೆ. ಸೊ ಆ ತರದ್ರಿಂದನೂ ಅಲ್ಲಮ್ಮ ಬೆನ್ ನೋವು ಬರೋದಕ್ಕೆ ಸಾಧ್ಯತೆ ಇರುತ್ತೆ. ಇನ್ನೊಂದು ನೀವು ನನಗೆ ಒಂದ್ ಕಡೆ ಬೆನ್ ನೋವು ಅಂತ ಇಲ್ಲ ಮೇಡಮ್, ಹಾ ಫುಲ್ ಬೆಳಗ್ಗೆ ಇದ್ರೆ ಕತ್ತು ಬಗ್ಸಕ್ಕೆ ಆಗಲ್ಲ, ತುಂಬಾ ನೋವು ಮೇಡಮ್. ಆಮೇಲೆ ಏನು ಕೆಲಸ ಮಾಡಕ್ ಆಗಲ್ಲ, ಸುಮ್ನೆ ಕುತ್ಕೊಳ್ಳೋಣ ಒಂದ್ ಕಡೆ ಅನ್ಸುತ್ತೆ. ಒಂದಿನ ಆದ್ರೆ ಏನೋ ಅನ್ಬೋದು, 24 ಅವರ್ ಇದೇ ತರ ನೋವು ಇರುತ್ತೆ ಮೇಡಮ್. ಇಲ್ಲ ಅಮ್ಮ, ಕಂಪಲ್ಸರಿ ವಾಸಿ ಆಗುತ್ತೆ, ಅಷ್ಟು ಟೆನ್ಷನ್ ತಗೊಳ್ಳಿಕ್ ಹೋಗ್ಬೇಡಿ. ಫಸ್ಟ್ ಆಫ್ ಆಲ್ ಅಲ್ಲಮ್ಮ, ನರದ್ದು ನಿಮ್ದೇನೆ ಪ್ರಾಬ್ಲಮ್ ತೋರಿಸ್ತಾ ಇದೆ ನೋಡಿ, ನೀವು MRI ಸ್ಕ್ಯಾನಿಂಗ್ ಮಾಡಿರ್ತೀರ, ಒಳಗಡೆ ನರದ ಕಾಂಪ್ರೆಷನ್ಸ್ ಇರುತ್ತೆ. ಅಂದ್ರೆ ಒಳಗಡೆ ಡಿಸ್ಕ್ ಬಲ್ಜ್ ಅಂತ ನಾವು ಹೇಳ್ತೇವೆ ಅಮ್ಮ, ಆ ಡಿಸ್ಕ್ ಬಲ್ಜ್ ಜಾಸ್ತಿ ಆಗಿರೋದಕ್ಕೆ ನರದ ಮೇಲೆ ಕಾಂಪ್ರೆಷನ್ ಆಗಿ ನೋವು ಬರ್ತಾ ಇದೆ. ನೀವು ನೋವಿಗೆ ಮೆಡಿಸಿನ್ಸ್ ತಗೊಳ್ಳೋ ಬದಲು ನರದ ಕಾಂಪ್ರೆಷನ್ ಕಡಿಮೆ ಆಗೋದಕ್ಕೆ ಮೆಡಿಸಿನ್ಸ್ ಮಾಡ್ತಾ ಬನ್ನಿ ಅಮ್ಮ, ಅವಾಗ ನೋವು ಕೂಡ ಕಡಿಮೆ ಆಗುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ಕಾಲಿಂಗ್, ಆ್ಯಂಡ್ ಆದಷ್ಟು ಬೇಗ ಡಾಕ್ಟರ್ ಹೇಳಿದಾಗೆ ನಮ್ಮ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟನ್ನು ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಆ್ಯಂಡ್ ಮ್ಯಾಮ್, ನಾವು ಮಾತನಾಡ್ತಾ ಇದ್ವಿ ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರೋದಕ್ಕೆ ಕಾರಣ ಏನಿರ್ಬೋದು ಅಂತ ತಾವು ತಿಳಿಸ್ಕೊಡ್ತಿದ್ರಿ. ಸೊ ಈಗ ಹಾರ್ಮೋನ್ ಸಮಸ್ಯೆಗಳು ನಾವು ನೋಡ್ತಾ ಹೋದರೆ, ಈಗ ಫಿಮೇಲ್ ಒಂದು ಹೆಣ್ಣು ಮಕ್ಕಳಿಗೆ ನೀವು ಹಾರ್ಮೋನ್ಸ್ ತಗೊಂಡ್ರೆ 7 ಹಾರ್ಮೋನ್ಸ್ ಇರುತ್ತೆ ಬಾಡಿನಲ್ಲಿ. ಸೊ ಪ್ರೆಗ್ನೆನ್ಸಿ, ಎಸ್, ಈ 7 ಹಾರ್ಮೋನ್ ಅಲ್ಲಿ ಅಂದ್ರೆ ಇದು ರಿಲೇಟೆಡ್ ಟು ಬ್ಲೀಡಿಂಗ್ ಮತ್ತು ಪ್ರೆಗ್ನೆನ್ಸಿಗೆ ರಿಲೇಟೆಡ್ ಹಾರ್ಮೋನ್ಸ್ ಇರುತ್ತೆ. ಸೊ ಅದು ಬಿಟ್ಟು ಕೂಡ ಹಲವಾರು ಹಾರ್ಮೋನ್ಸ್ ಇರುತ್ತೆ ಅದರ್ ಫಂಕ್ಷನ್ಸಿಗೆ, ಬಟ್ ಪ್ರೆಗ್ನೆನ್ಸಿಗೆ ಮತ್ತು ಮುಟ್ಟು ಸರಿ ಆಗೋದಕ್ಕೆ ಈ 7 ಹಾರ್ಮೋನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ FSH ಅಂತ ಹೇಳ್ತೇವೆ, LH ಪ್ರೊಲಾಕ್ಟಿನ್ ಅಂತ ಹೇಳ್ತೇವೆ, ಅಥವಾ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಮತ್ತು ಟೆಸ್ಟೋಸ್ಟಿರಾನ್ ಅಂತ ಹೇಳ್ತೇವೆ, ಅಥವಾ ಥೈರಾಯ್ಡ್ ಹಾರ್ಮೋನ್. ಈ ಎಲ್ಲ 7 ಹಾರ್ಮೋನ್ಸ್ ಕರೆಕ್ಟ್ ಆಗಿ ಇನ್ ಲಿಮಿಟ್ಸ್ ಪ್ರೊಡಕ್ಷನ್ ಆಗ್ತಾ ಬರ್ತಾ ಇದೆ ಅಂದ್ರೆ ಅವಾಗ ನಿಮಗೆ ಪ್ರೆಗ್ನೆನ್ಸಿ ರಿಲೇಟೆಡ್ ಪ್ರಾಬ್ಲಮ್ಸ್ ತೋರಿಸೋದಿಲ್ಲ. ಈ 7 ಹಾರ್ಮೋನ್ಸ್ ಅಲ್ಲೂ ಎಲ್ಲಾದರೂ ಕೂಡ ಒಂದು ಹಾರ್ಮೋನು ಕೂಡ ಹೆಚ್ಚಿಗಾಗಿ ಸಿಕ್ರೆಟ್ ಆಗ್ತಾ ಇದೆ ಅಥವಾ ತುಂಬ ಲೋವರ್ ಸೈಡ್ ಇದೆ, ಎಷ್ಟು ಬಾಡಿಗೆ ಬೇಕು ಅಷ್ಟು ಸಿಗ್ತಾ ಇಲ್ಲ. ಈಗ FSH1 ತಗೊಳ್ತೇವೆ, ಸೊ ಸಿಂಪಲ್ ಫಾಲಿಕ್ಯುಲರ್, ನಾವು ಓವ್ಯುಲೇಟರಿ ಸ್ಟೇಟಲ್ಲಿ ಇರಬೇಕಾದಾಗ ಮುಟ್ಟಾಗ್ತಾ ಇರಬೇಕಾದಾಗ ಈ FSH ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ 6 to 7 ಅಥವಾ 8 ಒಳಗಡೆ ಇರಬೇಕು. ಸೊ ಯಾವ ಪೇಷಂಟಲ್ಲಿ 2 ಕಡಿಮೆ ಇದೆ, 8 ಜಾಸ್ತಿ ಹೋಗ್ತಾ ಇದೆ ಅಂದಾಗ ಸಮಸ್ಯೆಗಳು ತೋರಿಸ್ತಾನೆ ಬರುತ್ತೆ. ಓಕೆ ಮ್ಯಾಮ್, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ, ತಮ್ಮ ಹೆಸರು? ಹಲೋ ಮೇಡಮ್, ನಮ್ಮ ಹೆಸರು ಉಮಾ ಅಂತ. ಉಮಾ ಅವರೇ ಎಲ್ಲಿಂದ ಕರೆ ಮಾಡ್ತಿರೋದು? ದಾವಣಗೆರೆಯಿಂದ. ದಾವಣಗೆರೆಯಿಂದ ಉಮಾ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿಮ್ಮ. ಓಕೆ ಮ್ಯಾಮ್, ಕೊಡಿ. ಹಲೋ ಹಲೋ ಹೇಳಿ ಅಮ್ಮ. ಉಮಾ ಮೇಡಮ್, ನಮ್ದು ಎರಡು ಟೂ ಬ್ಲ್ಯಾಕ್ ಆಗಿತ್ತು ಮೇಡಮ್. ಓಕೆ ಅಮ್ಮ, ಆದ್ರ ಸಮೇತ ನಾ 2 ಪ್ರೆಗ್ನೆನ್ಸ್ ಆಗಿದ್ ಮೇಡಮ್, ಆದ್ರೆ ಅದು ಇದಾಗ್ಬಿಡುತ್ತೆ ಮೇಡಮ್, ಹೋಗ್ಬಿಡುತ್ತೆ. ಓಕೆ ಅಮ್ಮ, ಹೋಗೋದಕ್ಕೆ ಏನ್ ಕಾರಣ ಅಂದ್ರೆ ಎಷ್ಟನೇ ತಿಂಗಳಲ್ಲಿ ಹೋಗುತ್ತೆ? ಅದು ಒಂದು 1.5 month 2 months ಹಿಂಗ ಆದ್ಮೇಲೆ ಹೋಗುತ್ತೆ ಮೇಡಮ್, ಪಾಸಿಟಿವ್ ತೋರಿಸುತ್ತೆ ಬಟ್ ಹೋಗ್ಬಿಡುತ್ತೆ. ಓಕೆ ಅಮ್ಮ, ಟ್ಯೂಬಲ್ ಬ್ಲಾಕ್ ಇದೆ ಅಂತ ಯಾರು ಹೇಳಿದಮ್ಮ? ಅಂದ್ರೆ ಸ್ಕ್ಯಾನಿಂಗ್ ಮಾಡಿಸಿದೀರಾ ಚೆಸ್ಟಿ? ಹಾ, ಸ್ಕ್ಯಾನಿಂಗ್ ಮಾಡಿಸಿದ್ವಿ ಮೇಡಮ್ ನಾವು. ಓಕೆ ಅಮ್ಮ, ಓಕೆ. ಮದುವೆ ಆಗಿ ಎಷ್ಟು ವರ್ಷ ಆಯ್ತಮ್ಮ ನಿಮ್ದು? ಮದ್ವೆ ಆಗಿ 5 ವರ್ಷ ಆಯ್ತು ಮೇಡಮ್, ಫಸ್ಟ್ ಒಂದು ಆಗಿತ್ತು ಮೇಡಮ್ ನಮಗೆ. ಹಾ ಅಮ್ಮ, ಅದು ಏನೋ ಮಗು ಪ್ರಾಬ್ಲಮ್ ಆಗಿ ತೀರ್ಕೊಂಡ್ಬಿಡ್ತು ಮೇಡಮ್. ಅದು ಅಂದ್ರೆ ಡೆಲಿವರಿ ಆಗಿತ್ತಾ ಅಮ್ಮ? ಇಲ್ಲ ಮೇಡಮ್, ಹೊಟ್ಟೆ ಒಳಗೆ ಪೇನ್ ಬಂದಾಗೆ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಮೇಡಮ್ ಅದು. ಓಕೆ ಅಮ್ಮ, ಅದು ಎಷ್ಟನೇ ತಿಂಗಳಲ್ಲಿ ಅಮ್ಮ? ಅದು 9 months ಅಲ್ಲ ಮೇಡಮ್ ಪೇನ್ ಬಂದಾಗ. ಓಹೋಹೋ, ಓಕೆ ಅಮ್ಮ, ಓಕೆ ಓಕೆ. ಸೊ ಇಲ್ಲಿ ನೋಡಿ ಅಮ್ಮ, ನಿಮ್ದು ಏನ್ ಕಾರಣ ಅಂದ್ರೆ, ಫಸ್ಟ್ ಆಫ್ ಆಲ್ ನೀವು ಟ್ಯೂಬ್ ಬ್ಲಾಕ್ ಅಂತ ಹೇಳ್ತಿದ್ದೀರಲ್ಲ ಅಮ್ಮ, ಟ್ಯೂಬ್ ಬ್ಲಾಕ್ ಇದ್ರೆ ಪ್ರೆಗ್ನೆನ್ಸಿ ಬರೋದು ಕಷ್ಟ, ಪ್ರೆಗ್ನೆನ್ಸಿ ಕನ್ಫರ್ಮೇಶನ್ಸೇ ಆಗೋದಿಲ್ಲ. ಬಟ್ ಆದರೂ ಕೂಡ ನಿಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗ್ತಿದೆ ಅಂದ್ರೆ ಟ್ಯೂಬಲ್ ಬ್ಲಾಕ್ ಅನ್ನೋದಕ್ಕಿಂತಲೂ ಸಿಂಪಲ್ ಅಡೇಷನ್ಸ್ ಇರುತ್ತೆ. ಸೊ ಅದಕ್ಕಾಗಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗ್ತಿದೆ. ಬಟ್ ಮಗು ಬೆಳವಣಿಗೆ ಎಣ್ಣಕ್ಕಾಗ್ತಿಲ್ಲ ಅಂದ್ರೆ ನಿಮ್ಮ ಬಾಡಿ ಹಾರ್ಮೋನ್ ಸಪೋರ್ಟ್ ಮಾಡ್ತಾ ಇಲ್ಲ ಅಮ್ಮ. ನೀವು ಸ್ಕ್ಯಾನಿಂಗ್ ಮಾಡಿದ್ರೆ ನಿಮ್ಮ ಗರ್ಭಕೋಶದ ಸೈಜ್ ಗೊತ್ತಾಗುತ್ತೆ, ಇದು ಅಟ್ ಲೀಸ್ಟ್ 7-8 centimeters ಇರಬೇಕು ಅಮ್ಮ. ಗರ್ಭಕೋಶ ತುಂಬ ಚಿಕ್ಕದಿದ್ರೂ ಕೂಡ, ಅಥವಾ ಒಳಗಡೆ ಏನಾದರೂ ಸೆಪ್ಟೇಟ್ ಅಂತ ಹೇಳ್ತೇವೆ, ಒಳಗಡೆ ಏನಾದರೂ ಲೈನ್ ಇರುತ್ತೆ, ಸೊ ಅದರಿಂದ ಮಗು ಬೆಳವಣಿಗೆ ಆಗ್ತಾ ಇಲ್ಲ. ಸೊ ಅದಕ್ಕಾಗಿ, ಆ್ಯಂಡ್ ಫಸ್ಟ್ ಒನ್ ನೀವು ಆಲ್ರೆಡಿ 9th month ಈಗ ಬ್ಲೀಡಿಂಗ್ ಸ್ಟಾರ್ಟ್ ಆಗಿತ್ತು, ಅಥವಾ ಮಗು ಬೆಳವಣಿಗೆ ಸರಿಯಾಗಿಲ್ಲ, ಅಥವಾ ಮಗು ಡೆತ್ ಆಗಿದೆ 9th month ಅಲ್ಲ ಅನ್ನೋದಕ್ಕೂ ಕಾರಣ ಅಲ್ಲಮ್ಮ ನಿಮ್ಮ ಹಾರ್ಮೋನ್ಸ್.
ಸೊ ಫಸ್ಟ್ ಆಫ್ ಆಲ್ ನಿಮ್ ಹಾರ್ಮೋನ್ ಸರಿ ಆಗ್ತಾ ಬಂದ್ರೆ ಪ್ರೆಗ್ನೆನ್ಸಿನೂ ಕನ್ಫರ್ಮ್ ಆಗುತ್ತೆ ಅಮ್ಮ, ಮಗುಗೆ ಯಾವುದೇ ರೀತಿ ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸ್ ಬರೋದಿಲ್ಲ, ನಾರ್ಮಲ್ ಡೆಲಿವರಿನೂ ಆಗುತ್ತೆ. ನೀವು ಒಂದ್ಸತಿ ಹೋಮಿಯೋಪತಿಕ್ ಮೆಡಿಸಿನ್ ಸ್ಟಾರ್ಟ್ ಮಾಡ್ಕೊಳ್ಳಿ ಅಮ್ಮ. ಓಕೆ, ಥ್ಯಾಂಕ್ಸ್ ಫಾರ್ ಕಾಲಿಂಗ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಒಂದ್ಸತಿ ಇಷ್ಟೊಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡಿದ್ದೀರಾ, ಒಂದ್ಸತಿ ನಮ್ಮ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಅನ್ನ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಮ್ಯಾಮ್, ಈಗ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಗೆ ಒಂದು ಮೇನ್ ರೀಸನ್ ಸ್ಪೆಷಲಿ ಫೀಮೇಲ್ ಅಲ್ಲಿ ನೋಡೋದಾದ್ರೆ ಮಂತ್ಲಿ ಪ್ರಾಬ್ಲಮ್ಸ್ ಅಂತ ನಾವು ಹೇಳ್ಬೋದು. ಅಂದ್ರೆ ಇದು ಎಷ್ಟು ಕಾರಣ ಆಗುತ್ತೆ? ಮಂತ್ಲಿ ಸೈಕಲ್ಸ್ ಅಲ್ವಾ, ಈಗ ಸುಮಾರು ಜನ ಪೇಷಂಟ್ಸಿಗೂ ಗೊತ್ತಿರೋದಿಲ್ಲ ಯಾವ ಥರದ ಸೈಕಲ್ಸ್ ಇರಬೇಕು. ಕೆಲವೊಬ್ಬರಿಗೆ ಒಂದೂವರೆ ತಿಂಗಳಿಗೆ ಮುಟ್ಟಾಗ್ತಿರ್ತಾರೆ ಅಥವಾ 2 ತಿಂಗಳಿಗೊಮ್ಮೆ ಆಗ್ತಾರೆ. ಸೊ ಆದರೂ ಕೂಡ ಅದನ್ನು ನೆಗ್ಲೆಕ್ಟ್ ಮಾಡಿರ್ತಾರೆ. ಸೊ ಇದು ನಾರ್ಮಲ್ ಆಗಿ ಮುಂಚೆಯಿಂದ ಅವ್ರಿಗೆ ಇದೇ ರೀತಿ ಆಗ್ತಾ ಇದೆ. ಸೊ ಮದುವೆ ಆದಮೇಲೂ ಇದೇ ರೀತಿ ಆಗೋದು. ಸೊ ಅದನ್ನು ಅವ್ರು ನೆಗ್ಲೆಕ್ಟ್ ಮಾಡ್ತಾರೆ, ಇದು ನಾರ್ಮಲ್ ಸೈಕಲ್ಸ್ ಅಂತಲೇ ಅಂದ್ಕೊಳ್ತಾರೆ. ಬಟ್ ಫಸ್ಟ್ ಆಫ್ ಆಲ್ ಅಲ್ವಾ, ನಾರ್ಮಲ್ ಸೈಕಲ್ಸ್ ಏನು? ಯಾಕಂದರೆ ಮಂತ್ಲಿ ಸೈಕಲ್ ಕರೆಕ್ಟಾಗಿ ಆಗಬೇಕು. ಸೊ ಎಷ್ಟು ಡೇಸಿಗೆ ಆಗುತ್ತೆ? 28 ಡೇಸ್ ಆಗಿರಬಹುದು, ಅಥವಾ 25 ದಿವಸಕ್ಕೆ ಆಗ್ತಾ ಇದೆ, 30 ದಿವಸಕ್ಕೆ ಆಗ್ತಾ ಇದೆ, 35 ದಿವಸಕ್ಕೆ ಆಗ್ತಾ ಇದೆ, ಇದು ಮೂರೂ ನಾವೆಲ್ಲ ನಾರ್ಮಲ್ ಅಂತಲೇ ಹೇಳ್ತೇವೆ. ಸೊ 25 ದಿವಸಕ್ಕೆ ಆಗೋದು, 30 ದಿವಸಕ್ಕೆ ಆಗೋದು, 35 ದಿವಸಕ್ಕೆ ಆಗೋದು. ಸೊ ಇದಿಷ್ಟರಲ್ಲಿ ಯಾವ ಡೇ ಅಲ್ಲಾದರೂ ಆಗ್ತಾ ಇದ್ರು ಕೂಡ ಇದೆಲ್ಲ ನಾರ್ಮಲ್ ಸೈಕಲ್ಸ್. 25 ಡೇಸ್ಗಿಂತಲೂ ಮುಂಚೆನೇ ಆಗ್ತಿದೆ, ಅಂದರೆ 10 ದಿವಸಕ್ಕೆ ಆಗುತ್ತೆ ಬ್ಲೀಡಿಂಗ್, ಮತ್ತೆ 15 ದಿವಸದಲ್ಲಿ ಮತ್ತೆ ಪುನಃ ಬ್ಲೀಡಿಂಗ್ ಕಾಣಿಸ್ಕೊಂಡಿರುತ್ತೆ. ಇದು ಎಲ್ಲ ನಾವು ಹಾರ್ಮೋನ್ ಸಮಸ್ಯೆಗಳನ್ನ ನೋಡ್ತಾ ಇರ್ತೇವೆ. ಮಾತಾಡೋಣ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ಗುಡ್ ಮಾರ್ನಿಂಗ್ ಸರ್, ತಮ್ಮ ಹೆಸರು? ಚಂದ್ರ ಅವರೇ, ಡಾಕ್ಟರ್ ಪಾರ್ವತಿ ಅವರಿದ್ದಾರೆ, ಮಾತಾಡಿ ಸರ್. ಹಲೋ, ನಮಸ್ಕಾರ, ಹೇಳಿ ಚಂದ್ರ ಅವರೇ. ಯಾವಾಗಿಂದ ಇದೆ, ಎಷ್ಟು ವರ್ಷದಿಂದ ಇದೆ ನಿಮ್ಗೆ? ಹೌದು, ಈಗ ಕೋಲ್ಡ್ ಇರೋದ್ರಿಂದ ಅಲ್ವಾ, ನಿಮ್ ಬಾಡಿ ಇಮ್ಯುನಿಟಿ ತುಂಬಾ ಕಡಿಮೆ ತೋರಿಸುತ್ತೆ, ಅವಾಗನೇ ಸಿಂಪ್ಟಮ್ಸ್ ತೋರಿಸೋದು. ನೀವು ಅಲ್ವಾ ಕಂಪಲ್ಸರಿ ಹೋಮಿಯೋಪತಿಕ್ ಮೆಡಿಸಿನ್ಸ್ ಮಾಡ್ಕೊಳ್ಳಿ. ಏನಕ್ಕೆ ಅಂದ್ರೆ, ಇಲ್ಲಿ ನೋಡಿ, ನೀವು ಅಲರ್ಜಿಗೆ ಅಂದ್ರೆ ಸೀನು ಅಥವಾ ಮೂಗು ಸೋರೋದಕ್ಕೆ ಅಥವಾ ಕೆಮ್ಮು ಕಫಕ್ಕೆ ಸಪರೇಟ್ ಮೆಡಿಸಿನ್ಸ್ ತಗೊಳ್ತಾ ಬಂದ್ರೆ ಇದು ಟೆಂಪರರಿ ರಿಲೀಫ್ ಆಗತ್ತೆ, ಆ ಕ್ಷಣಕ್ಕೆ ಹೋಗುತ್ತೆ ಮತ್ತೆ ಪುನಃ ಬರುತ್ತೆ. ನೀವು ಬ್ಲಡ್ ಟೆಸ್ಟ್ ಮಾಡ್ಕೊಳ್ಳಿ ಚಂದ್ರ ಅವರೇ. ಫಸ್ಟ್ ಆಫ್ ಆಲ್ ಅಲ್ವಾ, AEC ಕೌಂಟ್ ಅಂತ ಬರುತ್ತೆ, ಒಂದು ಅಬ್ಸಲ್ಯೂಟ್ ಎಸಿನೋಫಿಲ್ ಕೌಂಟ್ ಅಂತ ಬರುತ್ತೆ, ಅಂದ್ರೆ ನಿಮ್ ಬಾಡಿ ಅಲರ್ಜಿ ಎಷ್ಟಿದೆ ಅಂತ ತೋರಿಸುತ್ತೆ ಅದರಲ್ಲಿ. ಸೊ ಈ ಅಲರ್ಜಿ ಹೋಗೋದಕ್ಕಿಂತಲೂ ನಿಮ್ ಬಾಡಿ ಇಂಪ್ರೂವ್ಮೆಂಟ್ ಆಗ್ತಾ ಬಂದ್ರೆ, ಬಾಡಿನಲ್ಲಿ ಬಿಳಿ ರಕ್ತ ಕಣಗಳು ನಾವು ಹೇಳ್ತಾ ಹೋಗ್ತೇವೆ, ಸೊ ಈ ಬಾಡಿ ಇಮ್ಯುನಿಟಿ ಇಂಪ್ರೂವ್ ಆಗ್ತಾ ಬಂದ್ರೆ ಅಲರ್ಜಿ ಕೌಂಟ್ಸ್ ಕಡಿಮೆ ಆಗುತ್ತೆ, ನಿಮ್ಗೆ ಅಲರ್ಜಿ ಸಿಂಪ್ಟಮ್ಸ್ ಕಡಿಮೆ ಆಗ್ತಾ ಬರುತ್ತೆ, ಪರ್ಮನೆಂಟ್ ಆಗಿ ವಾಸಿ ಆಗುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಚಂದ್ರ ಅವರೇ. ಆ್ಯಂಡ್ ಒಂದ್ಸತಿ ನೀವು ನಮ್ಮ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಅನ್ನ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮ್ಯಾಮ್, ನಾವು ಮಾತನಾಡ್ತಾ ಇದ್ವಿ ಈ ಮಂತ್ಲಿ ಪ್ರಾಬ್ಲಮ್ ಕೂಡ ಒಂದು ಕನ್ಸಿಡರ್ ಮಾಡಬಹುದು ಅಂದ್ರೆ ಯಾವ ತರ ಅಂತ ತಾವು ತಿಳಿಸಿ. ಸೊ ಈ ತರದ್ದು ನಾರ್ಮಲ್ ಸೈಕಲ್ಸ್ ನಾವೇನ್ ನೋಡ್ತೇವೆ, 25-35 ಡೇ ಸೈಕಲ್. ಸೊ ಅಗೇನ್ ತುಂಬಾ ಅರ್ಲಿ ಆಗ್ತಾ ಇದೆ ಅಥವಾ ತುಂಬಾ ಡಿಲೇ ಆಗ್ತಿದೆ, 40 ಡೇಸ್ಗೆ ಆಗೋದಾಗ್ಲಿ, 2 ಮಂತ್ಸ್ಗೆ ಒನ್ಸ್ ಆಗ್ತಾ ಇದೆ ಬ್ಲೀಡಿಂಗ್. ಸೊ ಅವರಲ್ಲೂ ಕೂಡ ಹಾರ್ಮೋನ್ ಸಮಸ್ಯೆಗಳಿಂದಾನೇ ಹೀಗೆ ಆಗ್ತಾ ಇರುತ್ತೆ. ಸೊ ಸುಮಾರು ಜನ ಪೇಷಂಟ್ಸ್ ನಮ್ಮ ಹತ್ರ ಏನಿದೆ ಅಂದರೆ, ತಂದೆ ತಾಯಿಗ 12-13 ಇಯರ್ಸ್ ಮಗಳಿರ್ತಾಳೆ, ಸೊ ಬ್ಲೀಡಿಂಗ್ ಸ್ಟಾರ್ಟ್ ಆಗಿರುತ್ತೆ ಬಟ್ ಕರೆಕ್ಟಾಗಿ ಆಗಿರೋದಿಲ್ಲ. ಸೊ ಮ್ಯಾಕ್ಸಿಮಮ್ ನಾವೇನು ನೋಡ್ತೇವೆ, ಎಲ್ಲ ಮನೆಯಲ್ಲೂ ಕೂಡ ಮದುವೆ ಆದ ನಂತರ ಇದು ಸರಿ ಹೋಗುತ್ತೆ ಅಂತ ಸುಮಾರು ಜನ ಪೇಷಂಟ್ಸ್ ಹೇಳ್ತಾರೆ. ಸೊ ಆ ಥರ ಡೈರೆಕ್ಟಾಗಿ ಇರೋದಿಲ್ಲ, ವೆರಿ ರೇರ್ ಆ ಥರ ಮದುವೆ ಆಗಿದ್ಮೇಲೆ ನಿಮಗೆ ಹಾರ್ಮೋನ್ ಸಮಸ್ಯೆಗಳು ಕಡಿಮೆ ಆಗಿಬಿಟ್ಟು ಪ್ರೆಗ್ನೆನ್ಸಿ ಚಾನ್ಸಸ್ ಬರೋದು, ವೆರಿ ವೆರಿ ರೇರ್, 1% ಅಂತ ಹೇಳ್ಬೋದು. ಸೊ ಆಫ್ಟರ್ ಮ್ಯಾರೇಜ್ ಅಲ್ವಾ, ಇನ್ನೂ ಜಾಸ್ತಿ ಕಾಂಪ್ಲಿಕೇಶನ್ಸೇ ಬರುತ್ತೆ. ಸೊ ಬಿಫೋರ್ ಮ್ಯಾರೇಜೇ ಏನೇ ಪೀರಿಯಡ್ಸ್ ಪ್ರಾಬ್ಲಮ್ ಇದೆ ಅದನ್ನು ಆವಾಗಲೇ ಟ್ರೀಟ್ಮೆಂಟ್ ತೊಗೊಳ್ತಾ ಬಂದರೆ ಆಫ್ಟರ್ ಮ್ಯಾರೇಜ್ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಬರೋದಿಲ್ಲ. ಓಕೆ ಮ್ಯಾಮ್, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ನಮಸ್ತೆ ಸರ್, ತಮ್ಮ ಹೆಸರು? ನಮಸ್ಕಾರ ಮೇಡಮ್. ತಮ್ಮ ಹೆಸರು? ಓಕೆ ಸರ್, ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಮಾತಾಡಿ. ಓಕೆ ಓಕೆ, ಕೊಡಿ ಸರ್, ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಪ್ಲೀಸ್. ಓಕೆ ಓಕೆ, ಕೊಡಿ. ಓಕೆ, ನಮಸ್ತೆ ಮಾ, ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಮಾತಾಡಿ ಮಾ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಸರಿ ಮೇಡಮ್, ನಮ್ದು ಮ್ಯಾರೇಜ್ ಆಗಿ 2 ಇಯರ್ಸ್ ಆಗಿದೆ. ಓಕೆ ಅಮ್ಮ, ಆದ್ರೆ ನನ್ಗೆ ಒಂದ್ಸತಿ 2.5 ಸತಿ ಹೋಗಿದೆ ಮೇಡಮ್. ಓಕೆ ಅಮ್ಮ, ಅದಕ್ಕೋಸ್ಕರ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇವಾಗ ನಿಮ್ದು ವಯಸ್ಸು ಎಷ್ಟಮ್ಮ? 20. ಓಕೆ ಅಮ್ಮ, ಓಕೆ. ಮದ್ವೆ ಆಗಿ ಎಷ್ಟು ವರ್ಷ ಆಯ್ತಮ್ಮ? 2 ಇಯರ್ಸ್ ಆಯ್ತು. ಓಕೆ, ಸೊ ನೀವು ಅಲ್ಲಮ್ಮ ಕಂಪಲ್ಸರಿ ಸ್ಕ್ಯಾನಿಂಗ್ ಮತ್ತು ಟೆಸ್ಟ್ ಮಾಡಿಸ್ಕೊಳ್ಳಿ. ಯಾವ ಕಾರಣಕ್ಕೆ ಈ 1.5 ತಿಂಗಳಿಗೆ ಅಥವಾ 2.5 ತಿಂಗಳಿಗೆ ಯಾವ ಕಾರಣಕ್ಕೆ ಹೋಗ್ತಾ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟ್. ನಿಮ್ಮದು ಕಂಪಲ್ಸರಿ ಅಲ್ಲಮ್ಮ ಹಾರ್ಮೋನ್ ಸಮಸ್ಯೆ ಇರುತ್ತೆ. 7 ಹಾರ್ಮೋನ್ಸ್ ಇರುತ್ತೆ ಅಮ್ಮ ಫೀಮೇಲ್ ಬಾಡಿನಲ್ಲಿ ಪ್ರೆಗ್ನೆನ್ಸಿ ಬರಬೇಕಾದ್ರೆ. ಈ 7 ಹಾರ್ಮೋನು ಟೆಸ್ಟ್ ಮಾಡ್ತಾ ಬಂದರೆ 2-3 ಹಾರ್ಮೋನ್ ವ್ಯತ್ಯಾಸಗಳು ಕಂಪಲ್ಸರಿ ತೋರಿಸುತ್ತೆ. ಸೊ ಈ ಹಾರ್ಮೋನ್ ಸರಿ ಆಗಬೇಕಾದ್ರೆ ನೀವು ಹೋಮಿಯೋಪತಿಕ್ ಮೆಡಿಸಿನ್ ಸ್ಟಾರ್ಟ್ ಮಾಡ್ಕೊಳ್ಳಿ ಅಮ್ಮ.
ಹೋಮಿಯೋಪತಿ ಮೆಡಿಸಿನ್ ಅಲ್ಲಿ ಯಾವುದೇ ರೀತಿ ನಿಮಗೆ ಡೈರೆಕ್ಟ್ ಆಗಿ ಹಾರ್ಮೋನ್ ಕೊಡೋದಾಗ್ಲಿ ಅಥವಾ ಪ್ರೆಗ್ನೆನ್ಸಿ ಡೈರೆಕ್ಟ್ ಆಗಿ ಬರೋದು ಕೊಡೋದಿಲ್ಲ. ಹೋಮಿಯೋಪತಿಕ್ ಮೆಡಿಸಿನ್ ಅಲ್ಲಿ ನಿಮ್ ಬಾಡಿ ಹಾರ್ಮೋನ್ ಸರಿಪಡಿಸುತ್ತೆ. ಆ ಹಾರ್ಮೋನ್ ಸರಿ ಆಗ್ತಾ ಬಂದ್ರೆ ಆಟೋಮ್ಯಾಟಿಕ್ ಪ್ರೆಗ್ನೆನ್ಸಿ ಬರುತ್ತೆ ಅಮ್ಮ. ಈ ತರ ಅಬಾರ್ಷನ್ ಆಗೋದು 2 ತಿಂಗಳಲ್ಲಿ ಹೋಗೋದಾಗ್ಲಿ ಈ ತರ ಯಾವ ಚಾನ್ಸಸ್ಸು ಇರೋದಿಲ್ಲ. 9 ಮಂತ್ಸ್ ಕಂಪ್ಲೀಟ್ ಬೆಟರ್ ಪ್ರೆಗ್ನೆನ್ಸಿನೂ ಇರುತ್ತೆ, ಡೆಲಿವರಿ ಕಾಂಪ್ಲಿಕೇಶನ್ಸು ಬರೋದಿಲ್ಲ ಅಮ್ಮ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ಫರ್ಟಿಲಿಟಿ ಅಂದರೆ ನಾವು ಬಂಜೆತನ ಅಂತ ಹೇಳ್ತೀವಿ. ಸಾಕಷ್ಟು ಜನ ಈ ಒಂದು ಪ್ರಾಬ್ಲಮನ್ನು ಫೇಸ್ ಮಾಡ್ತಿರ್ತಾರೆ. ಆ್ಯಂಡ್ ಈ ಒಂದು ಪ್ರಾಬ್ಲಮ್ಮು ಮೇಲಲ್ಲಾಗಿರ್ಬೋದು ಫೀಮೇಲಲ್ಲಾಗಿರ್ಬೋದು ಇಬ್ಬರಲ್ಲೂ ಕೂಡ ಕಂಡು ಬರುವಂತಹ ಒಂದು ಸಮಸ್ಯೆ ಅಂತಲೇ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಾರ್ವತಿಯವರು ಈ ಒಂದು ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಳ್ತಾ ಇದ್ದಾರೆ. ನೀವೇನಾದರೂ ಇಂತಹ ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ರೆ, ಯಾವುದಾದ್ರೂ ಪ್ರಶ್ನೆಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೋಬೇಕು ಅಂದ್ಕೊಂಡಿದ್ರೆ ಖಂಡಿತ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತಾಡ್ಬೋದು ಅಂತ ಹೇಳ್ತಾ ಈಗ ಕಾರ್ಯಕ್ರಮದಲ್ಲಿ ಸ್ಮಾಲ್ ಬ್ರೇಕ್. ದಿನನಿತ್ಯ ಯೋಗ ಮಾಡುವುದರಿಂದ ಹೃದಯದ ತೊಂದರೆಗಳನ್ನು ತಡೆಗಟ್ಟಬಹುದು. ಯೋಗ ಮಾಡಿ ನಿಮ್ಮ ಹೃದಯವನ್ನು ಆರೋಗ್ಯವಾಗಿಟ್ಟುಕೊಳ್ಳಿ. ವೀಕ್ಷಿಸಿ ಯೋಗ ಫಾರ್ ಲೈಫ್, ರಕ್ತ ಕೊರತೆಯಿಂದ ಕಂಡುಬರುವ ಹೃದಯ ತೊಂದರೆಗೆ ಯೋಗ. ಇದೇ ಸೋಮವಾರದಿಂದ ಭಾನುವಾರದವರೆಗೆ ಪ್ರತಿದಿನ ಬೆಳಿಗ್ಗೆ 10 ಗಂಟೆ ಹಾಗೂ ಸಂಜೆ 5 ಗಂಟೆಗೆ. ಮದುವೆ ಈಗ ಸುಲಭ. ಮದುವೆ ಆಗೋದಕ್ಕೆ ಹುಡುಗ ಹುಡುಗಿನ ಹುಡುಕ್ತಿರೋರ್ಗೆ ಇಲ್ಲಿದೆ ಒಂದು ಗೋಲ್ಡನ್ ಆಪರ್ಚುನಿಟಿ, ಅದುವೇ ಶ್ರೀಶಂಕರ ಮ್ಯಾಟ್ರಿಮೋನಿ. ಶ್ರೀಶಂಕರ ವಾಹಿನಿಯ ಮೆಗಾ ಮ್ಯಾಟ್ರಿಮೋನಿ ಮೀಟ್ ಈ ಬಾರಿ ಮೈಸೂರಿನಲ್ಲಿ. ನಿಮ್ಮ ಹುಡುಕಾಟಕ್ಕೆ ಒಂದು ಫುಲ್ ಸ್ಟಾಪ್. ಡಾಕ್ಟರ್ಸ್, ಇಂಜಿನಿಯರ್ಸ್, ಐಟಿ, ಬಿಟಿ, ಬಿಸ್ನೆಸ್ ಕ್ಲಾಸ್ ಎಲ್ಲರೂ ಒಂದೇ ವೇದಿಕೆಯಲ್ಲಿ. ಬ್ರಾಹ್ಮಣ ಸಮುದಾಯದವರಿಗಾಗಿಯೇ ಮೆಗಾ ಮ್ಯಾಟ್ರಿಮೋನಿ ಮೀಟ್. ಶ್ರೀ ಶಾರದಾ ಪೀಠ, ಶಂಕರ್ ಮಠ್ ರೋಡ್, ಅಗ್ರಹಾರ, ಮೈಸೂರು. ಸ್ಥಳದಲ್ಲೇ ಜ್ಯೋತಿಷ್ಯ ನೋಡೋ ಅವಕಾಶ. ಇಂತಹ ವೇದಿಕೆಯಲ್ಲಿ ಭಾಗವಹಿಸಿ ಹಲವಾರು ದಂಪತಿಗಳು ನೆಮ್ಮದಿಯ ಜೀವನವನ್ನ ನಡೆಸ್ತಾ ಇರೋದನ್ನ ನಾವು ನೋಡಿದೀವಿ. ಇಂತಹ ಸಂಬಂಧಗಳು ಇಲ್ಲಿಯೂ ಕೂಡ ಕೈಗೂಡಲಿ ಅನ್ನೋದೇ ನಮ್ಮ ಆಶಯ. ಒಂದಂತೂ ನಿಜ, ನಿಮ್ಮ ಜೀವನ ಸಂಗಾತಿಯ ಆಯ್ಕೆಯ ಕನಸು ಇಲ್ಲಿ ನನಸಾಗಿದೆ. ಇಂತಹ ಗೋಲ್ಡನ್ ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ. ನೀವು ಮಾಡಬೇಕಾಗಿರೋದಿಷ್ಟೇ, ಲಾಗ್ ಆನ್ ಮಾಡಿ www.ಶ್ರೀಶಂಕರಮ್ಯಾಟ್ರಿಮೋನಿ.com ಗೆ ಅಥವಾ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ 9019300600. ನಂತರ ನಮ್ಮ ಹೋಮಿಯೋಪತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಪೂರ್ಣಿಮಾ. ಹಾಗೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪಾರ್ವತಿ ಅವರು. ವೀಕ್ಷಕರ, ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ಫರ್ಟಿಲಿಟಿ ಅಂದ್ರೆ ಬಂಜೆತನ ಅಂತ ಹೇಳ್ತೀವಿ. ಈ ಒಂದು ಸಮಸ್ಯೆನ ತಾವೇನಾದ್ರೂ ಫೇಸ್ ಮಾಡ್ತಿದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಡಾಕ್ಟರ್ ಒಟ್ಟಿಗೆ ಮಾತಾಡಬಹುದು. ಕರೆ ಮಾಡಬೇಕಾಗಿರುವ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ದಯವಿಟ್ಟು ಕರೆ ಮಾಡುವಾಗ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ ಡಿಸ್ಟರ್ಬೆನ್ಸ್ ಇಲ್ಲದಿರುವಂತಹ ಪ್ಲೇಸ್ನಲ್ಲಿ ಬಂದು ಮಾತಾಡೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಆ್ಯಂಡ್ ಮ್ಯಾಮ್, ಈಗ ಇನ್ಫರ್ಟಿಲಿಟಿ ಅಂತ ತಗೊಂಡ್ರೆ ಏನೆಲ್ಲ ಕಾರಣಗಳಿದೆ ಇದ್ರೆ? ಈಗ ಮೇಲ್ಸಲ್ಲಿ ನೀವು ಫಿಮೇಲ್ಸಲ್ಲಿ ಎರಡೂ ಕೂಡ ನಿಮಗೆ ಈಕ್ವಲ್ ಕ್ವಾಂಟಿಟಿ ಈಕ್ವಲ್ ಅಂತಾನೆ ಹೇಳ್ತೇವೆ. ಸೊ ರೀಸನ್ಸ್ ಅಂತ ಹೇಳಬೇಕಾದಾಗ, ಸೊ ಫಿಮೇಲ್ಸಲ್ಲಿ ಅಲ್ವಾ ಫಸ್ಟ್ ಆಫ್ ಆಲ್ ಹಾರ್ಮೋನಲ್ ಸಮಸ್ಯೆಗಳು ನಾವು ನೋಡ್ತಾ ಹೋಗ್ತೇವೆ. ಸೊ ಈ 7 to 8 ಹಾರ್ಮೋನ್ಸ್ ಅಂತ ಹೇಳಿರೋದು, ಸೊ ಯಾವುದಾದ್ರೂ ಹಾರ್ಮೋನಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅಂದರೆ ಹಾರ್ಮೋನಲ್ ಸಮಸ್ಯೆಗಳಿಂದ ಪ್ರೆಗ್ನೆನ್ಸಿ ಬರೋದಿಲ್ಲ. ಸೆಕೆಂಡ್ ಮೇಜರ್ ಥಿಂಗ್ ಅಲ್ವಾ, ಗರ್ಭಕೋಶಕ್ಕೆ ರಿಲೇಟೆಡ್ ಇರುತ್ತೆ. ಸೊ ಗರ್ಭಕೋಶದಲ್ಲಿ ಗಡ್ಡೆ ಆಗಿರಬಹುದು ಅಥವಾ ಗರ್ಭಕೋಶದ ಲೈನಿಂಗ್ ತುಂಬ ಜಾಸ್ತಿ ಇರುತ್ತೆ, ಅಂದರೆ ಒಳಗಡೆ ಪರೆ ಅಂತ ಹೇಳ್ತೇವೆ. ಸೊ ಅದು ತುಂಬ ಜಾಸ್ತಿ ಇರುತ್ತೆ, 6 mm, 10 mm ಇರಬೇಕು. ಸೊ 14, 15, 18 mm ಎಲ್ಲ ಹೋಗ್ತಾ ಬರುತ್ತೆ. ಸೊ ಅವಾಗೂ ಬಲ್ಕಿ ಯೂಟ್ರಸ್ ಅಂತ ನಾವು ಹೇಳ್ತೇವೆ, ಅಂದರೆ ಗರ್ಭಕೋಶದ ಸೈಜ್ ತುಂಬ ಜಾಸ್ತಿ ಆಗಿರುತ್ತೆ. ಇನ್ನು ಗರ್ಭಕೋಶದ ರಿಲೇಟೆಡ್ ಬಿಟ್ಟರೆ ನಿಮಗೆ ಟ್ಯೂಬಲ್ ಬ್ಲಾಕೇಜಸ್ ನೋಡ್ತೇವೆ. ಈಗ ಗರ್ಭಕೋಶ, ಟ್ಯೂಬ್ ಮತ್ತು ಅಂಡಾಶಯ, ಇದು ಮೂರು ಅಲ್ವಾ ನಾವು ಪ್ರಾಪರ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಹೇಳ್ತೇವೆ. ಅಂದರೆ ಮಗು ಬೆಳವಣಿಗೆ ಆಗಬೇಕು ಅಂದರೆ ಕಂಪಲ್ಸರಿ, ಅಥವಾ ಪ್ರೆಗ್ನೆನ್ಸಿ ಬರಬೇಕು ಅಂದರೂ ಕೂಡ ಕಂಪಲ್ಸರಿ ಎಲ್ಲದರಲ್ಲೂ ಕೂಡ ನಾರ್ಮಲ್ಸಿ ಇರಬೇಕು. ಸೊ ಗರ್ಭಕೋಶ ಆಗಿರಬಹುದು, ಟ್ಯೂಬ್ ಆಗಿರಬಹುದು, ಮತ್ತು ಓವರೀಸ್. ಈ ಅಂಡಾಶಯದಲ್ಲೂ ಕೂಡ ನೀರಿನ ಗುಳ್ಳೆ ಅಂತ ನಾವೇನು ಹೇಳ್ತೇವೆ, PCOD, ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್. ಸೊ ಈ ಥರದ ಕಾರಣಗಳಿಂದನೂ ಪ್ರೆಗ್ನೆನ್ಸಿ ರಿಲೇಟೆಡ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ PCOD ಓವರೀಸಲ್ಲಿದ್ದರೆ ಅಥವಾ ಓವರಿ ಸೈಜ್ ತುಂಬ ಜಾಸ್ತಿ ಆಗ್ತಾ ಬಂದಿದೆ, ಅಂದರೆ ಅಂಡಾಶಯದ ಸೈಜ್ ತುಂಬ ಜಾಸ್ತಿ ಇದೆ, 4 cm ಮೇಲೆ ಹೋಗೋದು, 3.5 cm ಜಾಸ್ತಿ ತೋರಿಸೋದು. ಯಾಕಂದರೆ ನಾರ್ಮಲ್ ಗರ್ಭಕೋಶ ಆಗಲಿ ನಾರ್ಮಲ್ ಅಂಡಾಶಯ ಎಷ್ಟಿರಬೇಕು ಆ ರೇಂಜಸ್ಗಿಂತ ಕಡಿಮೆ ಇದ್ದರೂ ಪ್ರಾಬ್ಲಮ್ ತೋರಿಸುತ್ತೆ, ಜಾಸ್ತಿ ಇದ್ದರೂ ಕೂಡ ಸಮಸ್ಯೆಗಳು ತೋರಿಸುತ್ತೆ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ, ಹಲೋ, ಗುಡ್ ಮಾರ್ನಿಂಗ್. ತಮ್ಮ ಹೆಸರು? ಮೇಡಮ್, ನಮ್ಮ ಹೆಸರು ಶ್ರುತಿ ಅಂತ. ಶ್ರುತಿ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು?
ಓಕೆ ಶ್ರುತಿ ಅವರೇ, ನಮ್ಮ ಹೋಮಿಯೋಪತಿ ಡಾಕ್ಟರ್ ಪಾರ್ವತಿ ಅವರಿದ್ದಾರೆ, ಮಾತಾಡಿಮ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ ಅಮ್ಮ, ಶ್ರುತಿ ಹೇಳಿ. ಮೇಡಮ್, ನನಗೆ ಪೀರಿಯಡ್ಸ್ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ. ಅಂದ್ರೆ ಈಗ ಒಂದ್ ತಿಂಗಳ ಮೇಲೆ 15 ದಿನಕ್ಕಿನ ಈಗ ಪೀರಿಯಡ್ಸ್ ಆಗಿದ್ದೀನಿ ಮೇಡಮ್ ನಾನು. ಓಕೆ ಅಮ್ಮ. ಇದೇ ತರನೇ ಆಗ್ತಾ ಇತ್ತು ಮೇಡಮ್. ಯಾವಾಗ ಈಗ ಮದ್ವೆ ಆಗಿ 1.5 ವರ್ಷ ಆಗಿದೆ ನಮಗೆ, ಪ್ರೆಗ್ನೆನ್ಸಿ ಅಂತ ಒಂದ್ಸತಿನ ಕೂಡ ಕನ್ಸೀವ್ ಆಗಿಲ್ಲ. ಓಕೆ ಅಮ್ಮ, ಅದಕ್ಕೆ ಕೇಳೋಣ ಅಂತ ಮೇಡಮ್. ಫಸ್ಟ್ ಮದ್ವೆಗಿಂತ ಮುಂಚೆ ಹೇಗಿತ್ತಮ್ಮ ನಿಮ್ದು ಪೀರಿಯಡ್ ಸೈಕಲ್? ಕರೆಕ್ಟ್ ಆಗ್ತಿದೆ ಮೇಡಮ್, ಒಂದಿನ ಎರಡ್ ದಿನ ಹೆಚ್ಚು ಕಮ್ಮಿ ಆಗ್ತಿದೆ ಮೇಡಮ್. ಓಕೆ ಅಮ್ಮ, ಈಗ ನಿಮ್ದು ಮುಟ್ಟು ಡಿಲೇ ಆಗ್ತಿದೆ ನೋಡಿ ಅಮ್ಮ, 1.5 ತಿಂಗಳಿಗೆ ಆಗ್ತಿದ್ದೀರಾ, ಇದರಿಂದ ನಿಮ್ಗೆ ಪ್ರೆಗ್ನೆನ್ಸಿ ಬರ್ತಾ ಇಲ್ಲ. ಸೊ ಕಂಪಲ್ಸರಿ ನಿಮ್ ಮುಟ್ಟು ಸರಿಯಾಗಿ ಆಗ್ಬೇಕಮ್ಮ, ಅಂದ್ರೆ ಮಂತ್ಲಿ ಸೈಕಲ್ ಕರೆಕ್ಟ್ ಆಗ್ತಾ ಬಂದ್ರೆ 2nd ತಿಂಗಳು 3nd ತಿಂಗಳಲ್ಲಿ ಪ್ರೆಗ್ನೆನ್ಸಿ ಬಂದೇ ಬರುತ್ತೆ. ಸೊ ಬ್ಲೀಡಿಂಗ್ ಕರೆಕ್ಟ್ ಆಗ್ಬೇಕಾದ್ರೆ ನಿಮ್ ಹಾರ್ಮೋನ್ ಸಮಸ್ಯೆಗಳಿಂದಾನೇ ಬ್ಲೀಡಿಂಗ್ ಕರೆಕ್ಟ್ ಆಗೋದಿಲ್ಲ ಅಮ್ಮ. ಸೆಕೆಂಡ್ ಥಿಂಗ್ ಏನಂದ್ರೆ, ನೀವು ಅಂಡಾಶಯ ಅಥವಾ ಗರ್ಭಕೋಶ ನೀವು ಸ್ಕ್ಯಾನಿಂಗ್ ಮಾಡ್ತಾ ಬಂದ್ರೆ ಅಲ್ಲಮ್ಮ, ಅಂಡಾಶಯದಲ್ಲಿ ಚಿಕ್ಕ ಚಿಕ್ಕ ನೀರಿನ ಗುಳ್ಳೆ ಇರುತ್ತೆ, PCOD ಅಂತ ಇರುತ್ತೆ. ಈ PCOD ಇಂದಾನೆ ನಿಮ್ ವೇಟ್ ತೂಕ ಜಾಸ್ತಿ ಆಗೋದು, ಹೇರ್ ಫಾಲ್ ಜಾಸ್ತಿ ಆಗೋದು, ಸ್ಕಿನ್ ಸಿಂಪ್ಟಮ್ ತೋರಿಸುತ್ತೆ, ಬ್ಲೀಡಿಂಗ್ ಸರಿ ಇರೋದಿಲ್ಲ. ಇದೆಲ್ಲ ಸಮಸ್ಯೆ ಅಲ್ಲಮ್ಮ, ಹಾರ್ಮೋನ್ ಇಂದ ಇರುತ್ತೆ, ಮತ್ತೆ ನಿಮ್ದು ಸೈಕಲ್ಸ್ ಇಂದ ಇರುತ್ತೆ, ಅಂದ್ರೆ ಗರ್ಭಕೋಶದಲ್ಲಿ ಅಂಡಾಶಯದಲ್ಲಿ ನೀರಿನ ಗುಳ್ಳೆ ಇರೋದಕ್ಕೆ. ಸೊ ಇದಕ್ಕೆ ನೀವು ಹೋಮಿಯೋಪತಿಕ್ ಮೆಡಿಸಿನ್ಸ್ ಮಾಡ್ತಾ ಬಂದ್ರೆ ಅಲ್ಲಮ್ಮ, ನಿಮ್ ಬಾಡಿಯಿಂದ ಯಾವುದೇ ರೀತಿ ನಾವು ಮೆಡಿಸಿನ್ಸ್ ಕೊಟ್ಬಿಟ್ಟು ಬ್ಲೀಡಿಂಗ್ ಆಗೋದಕ್ಕೆ ಕೊಡೋದಿಲ್ಲ ಅಮ್ಮ. ಹೋಮಿಯೋಪತಿಕ್ ಮೆಡಿಸಿನ್ಸ್ ಮಾಡ್ತಾ ಬಂದ್ರೆ ಒಳಗಡೆ ನೀರಿನ ಗುಳ್ಳೆ ಎಲ್ಲ ಕರಗ್ತಾ ಹೋಗುತ್ತೆ, ಪ್ಲಸ್ ಹಾರ್ಮೋನು ಸರಿ ಆಗ್ತಾ ಬರುತ್ತೆ, ಅವಾಗ ಪ್ರೆಗ್ನೆನ್ಸಿ ನಿಮಗೆ ಚಾನ್ಸಸ್ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಬ್ಲೀಡಿಂಗ್ ಕರೆಕ್ಟ್ ಆಗುತ್ತೆ. ಸೊ ನೀವು ಹೋಮಿಯೋಪತಿಕ್ ಮೆಡಿಸಿನ್ ಸ್ಟಾರ್ಟ್ ಮಾಡ್ಕೊಳ್ಳಿ ಅಮ್ಮ. ಓಕೆ, ಆ್ಯಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ತಿಳ್ಕೊಂಡ್ರಿ, ಆ್ಯಂಡ್ ಡಾಕ್ಟರ್ ಕೂಡ ಹೇಳಿದ್ರು ಇಂತಹ ಪ್ರಾಬ್ಲಮ್ಗೆ ಯಾವ ರೀತಿ ಸೊಲ್ಯೂಷನ್ ಇದೆ ಅನ್ನೋದನ್ನ ತಾವು ತಿಳ್ಕೊಂಡಿದ್ದೀರಿ. ಇನ್ನು ನಿಮ್ಮಲ್ಲಿ ಸಂಶಯ ಇದ್ರೆ ನೀವು ಒಂದ್ಸತಿ ಡಾಕ್ಟರ್ನ ಫೇಸ್ ಟು ಫೇಸ್ ಮೀಟ್ ಮಾಡಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಕೊಡ್ತಾರೆ, ಯಾವ ರೀತಿ ಟ್ರೀಟ್ಮೆಂಟನ್ನು ತಗೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಹಾಗಾಗಿ ಒಂದ್ಸತಿ ನಮ್ಮ ಹೋಮಿಯೋಪತಿನಲ್ಲಿ ಭೇಟಿ ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಆ್ಯಂಡ್ ಮ್ಯಾಮ್, ತಾವು ತಿಳಿಸ್ಕೊಡ್ತಾ ಇದ್ರಿ ಅಂಡಾಶಯದಲ್ಲಿ ನೀರಿನ ಗುಳ್ಳೆ ಇರೋದ್ರಿಂದನೂ ಕೂಡ ಆಗುತ್ತೆ. ಆ್ಯಂಡ್ ಅಂಡಾಶಯದಲ್ಲಿ ನೀರಿನ ಗುಳ್ಳೆ ಅಂತ ತಗೊಳ್ಳೋದಾದ್ರೆ ಅದು ತುಂಬ ಸಣ್ಣ ಪ್ರಮಾಣದಲ್ಲಿದ್ರೆ ಏನು ತೊಂದರೆ ಆಗೋದಿಲ್ಲ ಅಂತ ಅನ್ಕೊಳ್ತೀನಿ. ಅದ್ರ ಬಗ್ಗೆ ಮಾತಾಡೋಣ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ತಮ್ಮ ಹೆಸರು? ಮೇಡಮ್, AK ಜೋಶಿ ಅಂತ. ಓಕೆ ಸರ್, ಎಲ್ಲಿಂದ ಕರೆ ಮಾಡ್ತಿರೋದು? ಮೇಡಮ್, ನವಲಗುಂದ, ಧಾರವಾಡ ಡಿಸ್ಟ್ರಿಕ್ಟ್. ಡಾಕ್ಟರ್? ಓಕೆ ಸರ್, ಡಾಕ್ಟರ್ ಇದ್ದಾರೆ, ಮಾತಾಡಿ. ಓಕೆ ಮೇಡಮ್. ಹಲೋ ಮೇಡಮ್, ನಮಸ್ತೆ. ನಮಸ್ಕಾರ, ಹೇಳಿ. ಮೇಡಮ್, ನನಗೆ ಕಣ್ಣಿಂದು ಅಂದ್ರೆ ರೆಟಿನಾ ಸ್ಪೆಗ್ಮೆಂಟ್ ಅಂತ ನನಗೆ ಬರ್ತಾ ಇದೆ ಮೇಡಮ್. ಓಕೆ, ಅದಕ್ಕೆ ವಿಷನ್ ನನಗೆ ಲಾಂಗ್ ಸೈಟ್ ಸ್ವಲ್ಪ ಕಡಿಮೆ ಇದೆ, ಅಕ್ಷರ ಓದ್ಲಿಕ್ಕೆ ಆಗ್ತಾ ಇಲ್ಲ. ಹೌದು. ಆಮೇಲೆ ದೂರದಿಂದ ಬರೋರಿಗೆ ಗುರುತಿಸ್ಲಿಕ್ಕೆ ಆಗ್ತಾ ಇಲ್ಲ. ಹೌದು. ಅದು ಬರ್ತಾ ನನಗೆ ಹಂಗಿದೆ. ಓಕೆ, ಅದಕ್ಕೆ ಏನರೂ ಮಾಡ್ಲಿಕ್ಕೆ ಸಾಧ್ಯದಾ? ಇಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ಅಲ್ವಾ ಪಿಗ್ಮೆಂಟೇಷನ್ಸ್ ನೀವೇನು ಹೇಳ್ತೀರಾ, ಈಗ ರೆಟಿನಾನಲ್ಲಿ ಐ ಒಳಗಡೆ ನಿಮಗೆ ಪಿಗ್ಮೆಂಟೋಸಾ ಅಂತ ಹೇಳ್ತೇವೆ, ಕಣ್ಣು ಒಳಗಡೆ, ಇದು ನೀವು ಬರ್ತಿಂದ ಇದೆ ಅಂತ ಹೇಳ್ತಿದ್ದೀರಾ ನೋಡಿ, ಇದು ಜಾಸ್ತಿ ನಿಮಗೆ ಇಂಪ್ರೂವ್ಮೆಂಟ್ಸ್ ಬರೋದಕ್ಕೆ ಚಾನ್ಸಸ್ ಇಲ್ಲ. ನೀವು ಕರೆಕ್ಷನ್ ಬೈ ಸ್ಪೆಕ್ಸೇ ಹಾಕ್ಕೊಳ್ಬೇಕಾಗತ್ತೆ, ಇಲ್ಲ ಸರ್ಜರಿ ಮಾಡ್ತಾರೆ ಇದಕ್ಕೆ. ಸೊ ವಿತೌಟ್ ಸರ್ಜರಿ ಕೂಡ ಓನ್ಲಿ ಹೋಮಿಯೋಪತಿಕ್ ಮೆಡಿಸಿನ್ಸ್ ಹೆಲ್ಪ್ ಆಗೋದಿಲ್ಲ ನಿಮಗೆ. ಕಂಪಲ್ಸರಿ ಇದಕ್ಕಲ್ವಾ ನೀವು ಸ್ಪೆಕ್ಟಾಕಲ್ಸ್ ಯೂಸ್ ಮಾಡ್ಕೊಳ್ಳಿ, ಲಾಂಗ್ ಸೈಟೆಡ್ನೆಸ್ ಸ್ಪೆಕ್ಟಾಕಲ್ಸ್ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ತುಂಬ ಪಿಗ್ಮೆಂಟೇಷನ್ಸ್ ಎಲ್ಲ ತುಂಬ ಜಾಸ್ತಿ ಇತ್ತು, ಒಳಗಡೆ ಬ್ಲಾಕೇಜಸ್ ತುಂಬ ಜಾಸ್ತಿ ಆಗ್ತಾ ಇದೆ ರೆಟಿನಾಗೆ ಅಂದರೆ, ಅವಾಗ ಇದನ್ನು ಸರ್ಜರಿ ಮಾಡಿಸ್ಬೇಕು. ಹೋಮಿಯೋಪತಿಕ್ ಮೆಡಿಸಿನ್ಸಲ್ಲೂ ಕೂಡ ರೆಟಿನಲ್ ಪಿಗ್ಮೆಂಟೋಸಾಗ ಮೆಡಿಸಿನ್ಸ್ ಇದೆ, ಬಟ್ ಯಾವ ರೀತಿ ಅಂದರೆ ನಿಮಗೆ ಕಂಪ್ಲೀಟ್ ಆಗಿ ವಾಸಿ ಆಗೋದು ಕಷ್ಟ, ಬಟ್ ಯಾಕಂದರೆ ಬರ್ತಿಂದ ಬಂದಿರೋದಲ್ವಾ, ಕಂಜನೈಟಲ್ ಬಂದಿರೋದು, ತುಂಬ ಕಷ್ಟ ಹೋಗೋದಕ್ಕೆ. ಬಟ್ ನಿಮ್ದು ಸೈಟೆಡ್ನೆಸ್ ಏನಿದೆ, ಎರರ್ ಏನಿದೆ ನೋಡಿ ವಿಷನ್ನಲ್ಲಿ, ಆ ವಿಷನ್ ಎರರ್ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ಸ್ ಮಾಡಿಸ್ಕೊಳ್ಬೋದು. ಓಕೆ, ಥ್ಯಾಂಕ್ಸ್ ಫಾರ್ ಕಾಲಿಂಗ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಅಂದರೆ ಮ್ಯಾಮ್, ಈಗ ಅಂಡಾಶಯದಲ್ಲಿ ನೀರಿನ ಗುಳ್ಳೆ ಸಣ್ಣ ಪ್ರಮಾಣದಲ್ಲಿ ಇದ್ರೂ ಕೂಡ ಅದೇನಾದರೂ ಕಾಂಪ್ಲಿಕೇಶನ್ ಕ್ರಿಯೇಟ್ ಆಗುತ್ತಾ? ಬಿಕಾಸ್ ಅದು ಹೆಚ್ಚಿಗೆ ಜಾಸ್ತಿ ಇದೆ ಗುಳ್ಳೆ ಅಂದಾಗ ಮಾತ್ರ ಅದನ್ನು ಆಪರೇಷನ್ ಮಾಡಿ ಕ್ಯೂರ್ ಮಾಡಬಹುದು. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಅಲ್ವಾ, ಈಗ ನೀವು ಸರ್ಜರಿ ಏನು ಮಾಡ್ತಾರೆ ನೋಡಿ, ಡ್ರಿಲ್ಲಿಂಗ್ ಅಂತ ನಾವು ಹೇಳ್ತೇವೆ ಅದನ್ನು. ಸೊ ಅಂಡಾಶಯದಲ್ಲಿ ನೀರಿನ ಗುಳ್ಳೆ ಇರುತ್ತೆ, ಸೊ ಒಂದು ಗುಳ್ಳೆ ನಿಮಗೆ 4mm 5mm ಮೇಲೆ ಇದ್ದಾಗ ಡ್ರಿಲ್ಲಿಂಗ್ ಪ್ರೊಸೀಜರ್ ಮಾಡ್ತಾರೆ. ಸೊ ಇದು ಡ್ರಿಲ್ಲಿಂಗ್ ಅಂದಾಗ ಸರ್ಜರಿ ಮಾಡಿದಾಗ ಈ ಗುಳ್ಳೆ ಹೋಗುತ್ತೆ, ಪುನಃ 6 ಮಂತ್ಸಲ್ಲಿ 8 ಮಂತ್ಸಲ್ಲಿ ಮತ್ತೆ ಪುನಃ ಗುಳ್ಳೆ ಬಂದೇ ಬರುತ್ತೆ. ಯಾಕಂದ್ರೆ ಗುಳ್ಳೆ ಬರ್ತಾ ಇರೋದೇ ಹಾರ್ಮೋನ್ ಸಮಸ್ಯೆಗಳಿಂದ. ಸೊ 7 ಹಾರ್ಮೋನ್ಸ್ ಅಲ್ಲೂ ಕೂಡ ಈ ಹಾರ್ಮೋನ್ ಯಾವುದೇ ಒಂದು, ಈಸ್ಟ್ರೋಜನ್ ತುಂಬ ಕಡಿಮೆ ಇದೆ, ಪ್ರೊಜೆಸ್ಟ್ರಾನ್ ತುಂಬ ಜಾಸ್ತಿ ಆಗ್ತಾ ಇದೆ ಅಂದಾಗ ಆಟೋಮೆಟಿಕ್ ಆಗಿ ನೀವು ಅಂಡಾಶಯದಲ್ಲಿ ಗುಳ್ಳೆ ನೋಡ್ತೀರಾ. ಸೊ ಗುಳ್ಳೆ ಬರೋದಕ್ಕೆ ಕಾರಣ ಹಾರ್ಮೋನ್ಸ್ ಇದೆ. ನೀವು ಹಾರ್ಮೋನ್ ಸಮಸ್ಯೆಗಳು ಕರೆಕ್ಟ್ ಮಾಡ್ತಾ ಹೋದರೆ ಗುಳ್ಳೆ ಇರೋದು ಕೂಡ ಹೋಗ್ತಾ ಬರುತ್ತೆ, ಮತ್ತು ನಿಮಗೆ ಜಾಸ್ತಿನೂ ಬರೋದಿಲ್ಲ ಆ್ಯಂಡ್ ರೀಅಕರೆನ್ಸಸ್ಸು ಆಗೋದಿಲ್ಲ.
ಆ್ಯಂಡ್ ಒನ್ಸ್ ಆಫ್ ಆಲ್ ನಿಮಗೆ ಈಗ ಪಿ ಸಿ ಓ ಡಿ ಇದೆ, 2 mmಕ್ಕಿಂತಲೂ ಕಡಿಮೆ ಇದೆ. ಸೊ ಇವ್ರು ಹೇಳಿದಾಗೆ ಈಗ 2 mmಕ್ಕಿಂತ ಕಡಿಮೆ ಇದ್ದಾಗ ಸಿಸ್ಟ್, ಸೊ ಪ್ರೆಗ್ನೆನ್ಸಿಗೆ ಪುನಃ ಆದರೂ ಕೂಡ ಟ್ರೈ ಮಾಡ್ತಾ ಇದ್ರೆ ಚಾನ್ಸಸ್ ಇರುತ್ತೆ ಪ್ರೆಗ್ನೆನ್ಸಿ ಬರೋದು. ಒಂದು ವೇಳೆ ಪಿ ಸಿ ಓ ಡಿ ಸಮಸ್ಯೆಗಳು ತುಂಬ ಜಾಸ್ತಿ ಇದೆ, ಮಲ್ಟಿಪಲ್ ಫಾಲಿಕಲ್ಸ್ ಇದೆ, ಸೊ ಮಲ್ಟಿಪಲ್ ಫಾಲಿಕಲ್ ಇದು ಮೆಚ್ಯೂರಿಟಿ ಆಗ್ತಾ ಇಲ್ಲ ಅಂದರೆ ಈಗ ನಾವು ಪ್ರೆಗ್ನೆನ್ಸಿ ಬರಬೇಕಾದ್ರೆ ಮೆಚ್ಯೂರ್ಡ್ ಆಗಿರಬೇಕು. 18 mm, 16 mm ಮೇಲೆ ಫಾಲಿಕಲ್ ಇದ್ದರೆ ಪ್ರೆಗ್ನೆನ್ಸಿ ಈಸಿಯಾಗಿ ಬರುತ್ತೆ. ಬಟ್ ಪಿ ಸಿ ಓ ಡಿ ಪೇಷೆಂಟ್ಸಲ್ಲಿ ಏನಾಗುತ್ತೆ, ಈ ಅಂಡಾಶಯದಿಂದ ಅಂಡಾಣು ಬಿಡುಗಡೆ ಏನಾಗುತ್ತೆ, ಈ ಅಂಡಾಣು ತುಂಬ ಕಡಿಮೆ ಸೈಜ್ ಇರುತ್ತೆ, 12 mm, 13 mm. ಇದನ್ನು ನಾವು ಇಮ್ಮೆಚ್ಯೂರ್ಡ್ ಫಾಲಿಕಲ್ಸ್ ಅಂತ ಹೇಳ್ತೇವೆ. ಈ ಇಮ್ಮೆಚ್ಯೂರ್ಡ್ ಫಾಲಿಕಲ್ಸೇ ಸಿಸ್ಟ್ ಆಗುತ್ತೆ. ಸೊ ಈ ಇಮ್ಮೆಚ್ಯೂರ್ಡ್ ಫಾಲಿಕಲ್ಸಿಂದನೇ ಪಿ ಸಿ ಓ ಡಿ ಹುಟ್ಕೊಳ್ಳುತ್ತೆ. ಸೊ ಪಿ ಸಿ ಓ ಡಿ ಪೇಷೆಂಟ್ಸಲ್ಲಿ ಅದಕ್ಕಾಗಿ ಅಲ್ವಾ 2 mmಕ್ಕಿಂತಲೂ ಕಡಿಮೆ ಇದೆ, ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇದ್ದೀರಾ ಅಂದರೆ ಒಂದು 3 months ನೀವು ಪ್ರೆಗ್ನೆನ್ಸಿ ಟ್ರೈ ಮಾಡ್ಬೋದು, ಅದರಲ್ಲಿ ಬಂದರೆ ಒಳ್ಳೆಯದು. 2 mm ಮೇಲೆ ಇದೆ, 6 mm, 8 mm ಎಲ್ಲ ಮೇಲೆ ಇತ್ತು ಅಂದರೆ ಕಂಪಲ್ಸರಿ ಅದಕ್ಕೆ ಹೋಮಿಯೋಪತಿಕ್ ಮೆಡಿಸಿನ್ಸಿಂದ ಹಾರ್ಮೋನ್ ಸಮಸ್ಯೆಗಳು ಕ್ಲಿಯರ್ ಮಾಡ್ತಾ ಬನ್ನಿ, ಆವಾಗ ಪಿ ಸಿ ಓ ಡಿನೂ ಕಡಿಮೆ ಆಗುತ್ತೆ, ಪಿ ಸಿ ಓ ಡಿನೂ ಹೋಗುತ್ತೆ, ಪ್ರೆಗ್ನೆನ್ಸಿ ಚಾನ್ಸಸ್ಸು ಇನ್ಕ್ರೀಸ್ ಆಗುತ್ತೆ. ಓಕೆ ಮ್ಯಾಮ್, ಮತ್ತೊಬ್ಬರು ಕಾಲರ್ ಇದ್ದಾರೆ ಮಾತಾಡೋಣ. ಹಲೋ 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 ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮಾ, ತಮ್ಮ ಹೆಸರು? ನಮ್ದು ಪುಷ್ಪ ಅಂತ. ಪುಷ್ಪ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು? ಓಕೆ ಪುಷ್ಪ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ ಹಲೋ ನಮಸ್ತೆ ಮೇಡಮ್. ನಮಸ್ಕಾರ ಅಮ್ಮ, ಹೇಳಿ ಪುಷ್ಪ. ಮೇಡಮ್ ನಂಗೆ ಸುಮಾರು 30 ವರ್ಷದಿಂದ ಅಸ್ತಮ ಇದೆ ಮೇಡಮ್. ಓಕೆ. ಈಗ 15 ವರ್ಷ ಆಯ್ತು ಸುಗರ್ ಶುರುವಾಗಿ. ಓಕೆ ಅಮ್ಮ. ಇವಾಗ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಮೇಡಮ್ ಅಸ್ತಮ. ಓಕೆ ಅಮ್ಮ. ಬಿಟ್ಟುಬಿಟ್ಟು ಉಸಿರಾಟಕ್ಕೆ ತೊಂದರೆ ಆಗ್ಬಿಟ್ಟಿದೆ. ಓಕೆ ಅಮ್ಮ. ಮೆಡಿಸಿನ್ಸ್ ಏನ್ ಮಾಡ್ತಾ ಇದ್ದೀರಾ ಅಮ್ಮ ಈಗ ಆಲ್ರೆಡಿ? ಹೌದು, ಇನ್ಹೇಲರ್ ತಗೊಂತಾ ಇದ್ದೀನಿ ಮೇಡಮ್. ಇನ್ಹೇಲರ್ಸ್ ತಗೊಳ್ತಿದ್ದೀರಾ ಅಮ್ಮ? ಹೌದು ಹೌದು ಹೌದು. ಓಕೆ ಅಮ್ಮ, ಇಲ್ಲಿ ನೋಡಿ ಅಮ್ಮ, ಫಸ್ಟ್ ಆಫ್ ಆಲ್ ಅಮ್ಮ ಪುಷ್ಪ, ನಿಮ್ದು ಎಕ್ಸ್ರೇ ನೀವೇನ್ ಮಾಡ್ತೀರಾ ನೋಡಿ, ಆ ಎಕ್ಸ್ರೇ ನಲ್ಲಿ ಒಳಗಡೆ ಲಂಗ್ಸ್ ಕೆಪಾಸಿಟಿ ತುಂಬಾ ಕಡಿಮೆ ಇರುತ್ತೆ, ಅಂದ್ರೆ ಶ್ವಾಸ ನೀವೇನ್ ತಗೊಳ್ತಿದ್ದೀರಾ ನೋಡಿ, ಒಳಗಡೆ ಆಲ್ರೆಡಿ ಕಫ ತುಂಬಿಕೊಂಡಿರೋದ್ರಿಂದ ನಿಮ್ಗೆ ಬ್ರೀದಿಂಗ್ ಪ್ರಾಬ್ಲಮ್ ತೋರಿಸುತ್ತೆ. ಸೊ ನಾವು ಹೋಮಿಯೋಪತಿಕ್ ಮೆಡಿಸಿನ್ಸ್ ಅಲ್ಲಿ ಅಲ್ಲಮ್ಮ ಈ ಲಂಗ್ ಕೆಪಾಸಿಟಿ ಇಂಪ್ರೂವ್ ಮಾಡ್ತೇವೆ. ಸೊ ಲಂಗ್ ಕೆಪಾಸಿಟಿ ಇಂಪ್ರೂವ್ ಆಗ್ತಾ ಬಂದ್ರೆ ನಿಮ್ಗೆ ಬ್ರೀದಿಂಗ್ ಸಮಸ್ಯೆಗಳಿರೋದಿಲ್ಲ, ವೀಸಿಂಗ್ ಇರೋದಿಲ್ಲ, ಕೆಮ್ಮು ಕಫ ಕಡಿಮೆ ಆಗ್ತಾ ಬರುತ್ತೆ. ಬಟ್ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಯಾಕಂದ್ರೆ ನೀವು ಆಲ್ರೆಡಿ ಸ್ಟಿರಾಯ್ಡಲ್ ಮೆಡಿಸಿನ್ಸ್ ಮೇಲೆ ಇದ್ದೀರಾ, ಇನ್ಹೇಲರ್ಸ್ ಎಲ್ಲ ಏನು ತಗೊಳ್ತಿದ್ದೀರಾ, ಇದರಿಂದ ನಿಮಗೆ ಟೆಂಪ್ರವರಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಈಗ ನೀವು ಇನ್ಹೇಲರ್ ಆಗ್ತೀರಾ, ಇವತ್ತು ಇಡೀ ದಿವಸ ನಿಮಗೆ ಕೆಮ್ಮು ಕಫ ಬರೋದಿಲ್ಲ, ಬ್ರೀದಿಂಗ್ ಸಮಸ್ಯೆ ಬರೋದಿಲ್ಲ, ಮತ್ತೆ ನಾಳೆ ಮತ್ತೆ ಸೇಮ್ ಸಮಸ್ಯೆ ಬರುತ್ತೆ. ಬಟ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ಮಾಡ್ತಾ ಬನ್ನಿ ಅಮ್ಮ, ಅದ್ರ ಜೊತೆಗೆ ಮೆಡಿಸಿನ್ಸಿಂದ ನಿಮ್ಮ ಲಂಗ್ ಕೆಪಾಸಿಟಿ ಇಂಪ್ರೂವ್ ಆಗ್ತಾ ಬರುತ್ತೆ, ಆಮೇಲೆ ನಿಮ್ಮ ಇನ್ಫೆಕ್ಷನ್ಸ್ ಬ್ಲಡ್ಡಲ್ಲಿ ಇನ್ಫೆಕ್ಷನ್ಸ್ ಕಡಿಮೆ ಆಗ್ತಾ ಬರುತ್ತೆ, ಆದ್ರಿಂದ ನಿಮ್ಮ ಸಮಸ್ಯೆಗಳನ್ನು ಕಡಿಮೆ ಆಗ್ತಾ ಬರುತ್ತೆ, ಆ್ಯಂಡ್ ಯಾವುದೇ ರೀತಿ ನಿಮಗೆ ಲೈಫ್ ಲಾಂಗ್ ಮೆಡಿಸಿನ್ಸ್ ಅಂತ ಬೇಕಾಗೋದಿಲ್ಲ. ಓಕೆ, ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಪುಷ್ಪ ಅವರೇ. ಆ್ಯಂಡ್ ಹೋಮಿಯೋಪತಿಕ್ ಮೆಡಿಸನಿಂದ ಯಾವ ರೀತಿ ಟ್ರೀಟ್ಮೆಂಟ್ ಸಿಗುತ್ತೆ ಆ್ಯಂಡ್ ಯಾವ ರೀತಿ ಗುಣ ಮಾಡ್ಕೋಬೋದು ಅಂತ ತಿಳ್ಕೊಂಡ್ರಿ ಅಲ್ವಾ? ಮತ್ತೆ ತಡ ಮಾಡೋದಕ್ಕೆ ಹೋಗ್ಬೇಡಿ, ಆದಷ್ಟು ಬೇಗ ಟ್ರೀಟ್ಮೆಂಟ್ನ ತಗೊಳ್ಳಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ನಮಸ್ತೆ. ತಮ್ಮ ಹೆಸರು? ಮೇಡಮ್ ಅರ್ಪಣಾ ಅಂತ, ಮೈಸೂರಿಂದ ಕಾಲ್ ಮಾಡ್ತಾ ಇರೋದು. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ ಹಲೋ ಹೇಳಿ ಅಮ್ಮ. ಮೇಡಮ್ ನಮಸ್ತೆ. ನಮಸ್ಕಾರ. ಅರ್ಪಣಾ ಅಂತ. ಹಾ ಮೈಸೂರಿಂದ ಮಾತಾಡ್ತಾ ಇರೋದು. ಓಕೆ ಮೇಡಮ್, ಆಕ್ಚುಲಿ ನಮ್ಮ ದೊಡ್ಡಮ್ಮನಿಗೆ ಶುಗರ್ ಇದೆ. ಓಕೆ. ಸೊ ಅವ್ರಿಗೆ ಇವಾಗ ಅಂದ್ರೆ ಯಾವಾಗ್ಲೂ ಕೈ ಕಾಲು ಉತ್ಕೊಂತ ಇರುತ್ತೆ, ಯಾವಾಗ್ಲೂ ಸುಸ್ತು ಅಂತ ಹೇಳ್ತಿರ್ತಾರೆ. ಓಕೆ ಅಮ್ಮ. ಸೊ ಅದಕ್ಕೆ ಏನ್ ಮಾಡ್ಬೋದು ಮೇಡಮ್, ಅದಕ್ಕೆ ಕಾಲ್ ಮಾಡಿ. ಮೆಡಿಸಿನ್ಸ್ ತಗೊಳ್ತಿದ್ದಾರಾ ಅಮ್ಮ ಶುಗರಿಗೆ ಈಗ? ಮೆಡಿಸಿನ್ಸ್ ತಗೊಂತಾ ಇದ್ದಾರೆ ಮೇಡಮ್. ಓಕೆ ಅಮ್ಮ. ಇದು ಲೆವೆಲ್ಸ್ ಹೇಗ್ ಬರುತ್ತೆ ಅಮ್ಮ, ಶುಗರ್ ಲೆವೆಲ್ಸ್ ಜಾಸ್ತಿನೇ ಇರುತ್ತಾ ಅಥವಾ ನಾರ್ಮಲ್ಸ್ ಇರುತ್ತೆ? ಇಲ್ಲ ಮೇಡಮ್, ಯಾವಾಗ್ಲೂ ವೇರಿ ಆಗ್ತಾ ಇರುತ್ತೆ, ಯಾವಾಗ್ಲೂ ಹೈ ಆಗ್ತಾ ಇರುತ್ತೆ. ಫಸ್ಟ್ ಆಫ್ ಆಲ್ ಅಲ್ಲಮ್ಮ, ಡಯಾಬಿಟಿಕ್ ಬರೋದು, ಹೈಪರ್ ಟೆನ್ಷನ್ ಬರೋದು ಅಥವಾ ಹೈಪೋಥೈರಾಯ್ಡ್ ಬರೋದು, ಇದೆಲ್ಲ ನಿಮಗೆ ಸ್ಟ್ರೆಸ್ ರಿಲೇಟೆಡ್ ಇರುತ್ತೆ. ಅಂದರೆ ಸ್ವಲ್ಪ ಟೆನ್ಷನ್ಸ್ ಅಥವಾ ಸ್ಟ್ರೆಸ್ಸಿಂದ ಈ ಥರದ ಕಾಯಿಲೆಗಳು ನೋಡ್ತಾ ಹೋಗ್ತೇವೆ. ಸೊ ಅವರಿಗೆ ಒಂದು 20-30 minutes ವಾಕಿಂಗ್ ಜೊತೆಗೆ ಮೆಡಿಸಿನ್ಸ್, ಹೋಮಿಯೋಪತಿಕ್ ಮೆಡಿಸಿನ್ಸ್ ಮಾಡ್ತಾ ಬಂದರೆ ಅಲ್ಲಮ್ಮ, ಮೆಡಿಸಿನ್ಸಿಂದ ಒಳಗಡೆ ಇನ್ಸುಲಿನ್ ಪ್ರೊಡಕ್ಷನ್ ಆಗೋದಕ್ಕೆ ಕೊಡ್ತೇವೆ. ಈಗ ಅವ್ರು ತೊಗೊಳ್ತಾ ಇರೋ ಮೆಡಿಸಿನ್ಸ್ ಏನಿದೆ, ಡೈರೆಕ್ಟ್ ಇನ್ಸುಲಿನ್ ಸಪ್ಲಿಮೆಂಟ್ರಿ ಇರುತ್ತೆ. ಹೋಮಿಯೋಪತಿಕ್ ಮೆಡಿಸಿನ್ ಸ್ಟಾರ್ಟ್ ಮಾಡ್ತಾ ಬಂದರೆ ಒಳಗಡೆ ಅವರಿಗೆ ಬಾಡಿಯಿಂದನೇ ಇನ್ಸುಲಿನ್ ಪ್ರೊಡಕ್ಷನ್ ಆಗ್ತಾ ಬಂದರೆ ಶುಗರ್ ಲೆವೆಲ್ಸು ನಾರ್ಮಲ್ ಬರುತ್ತೆ, ಲೈಫ್ ಲಾಂಗ್ ಮೆಡಿಸಿನ್ಸು ಬೇಕಾಗೋದಿಲ್ಲ, ಇರೋ ಮೆಡಿಸಿನ್ಸು ಕೂಡ ಕಡಿಮೆ ಮಾಡ್ತಾ ಬರ್ಬೋದು. ಆ್ಯಂಡ್ ಶುಗರಿಂದ ಆಗುವಂಥ ಕಾಂಪ್ಲಿಕೇಶನ್, ಸುಸ್ತಾಗೋದಾಗಿರ್ಬಹುದು, ವೇಟಲ್ಲಿ ಲಾಸ್ ಆಗಿರಬಹುದು, ಅಥವಾ ಹಸಿವು, ಮೋಷನ್, ನಿದ್ದೆಯಲ್ಲಿ ಡಿಸ್ಟರ್ಬೆನ್ಸ್ ಇರ್ಬೋದು, ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೇವೆ, ಸೊ ಕಾಲು ಜೋಮು ಕೈ ಜೋಮು ಅಂತ ಬರ್ತಾರೆ, ಸೊ ಇದೆಲ್ಲ ಕಾಂಪ್ಲಿಕೇಶನ್ಸು ಕೂಡ ತಡೆ ಹಿಡ್ಕೊಳ್ಬೋದು. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಮ್ಯಾಮ್, ಈಗ ನಾರ್ಮಲಿ ಕನ್ಸಿವ್ ಆಗೋದಕ್ಕೆ ಗರ್ಭಕೋಶದಲ್ಲಿ ಏನಾದರೂ ಸಮಸ್ಯೆ ಇದ್ದಾಗಲೂ ಕೂಡ ಕನ್ಸಿವ್ ಆಗೋದಕ್ಕೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ, ಅದೇ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಅಂದರೆ ಗರ್ಭಕೋಶದಲ್ಲಿ ಎಂತಹ ಸಮಸ್ಯೆಗಳು ಕಂಡು ಬಂದಾಗ ಕನ್ಸಿವ್ ಆಗೋದಕ್ಕೆ ಪ್ರಾಬ್ಲಮ್ ಆಗುತ್ತೆ?
ಗರ್ಭಕೋಶನ ಫಸ್ಟ್ ಆಫ್ ಆಲ್ ಅಲ್ವಾ ನಾರ್ಮಲ್ ಸೈಜ್ ಅಂತ ಹೇಳಿರ್ತೇವೆ. ಸೊ ಗರ್ಭಕೋಶದ ಸೈಜ್ 6 cm, 7 cm ಇರಬೇಕು. ಸೊ ಕೆಲವು ಪೇಷೆಂಟ್ಸಲ್ಲಿ ತುಂಬ ಸೈಜ್ ಜಾಸ್ತಿ ಆಗಿರುತ್ತೆ. ಸೊ 12 cm ಮೇಲೆ ಹೋಗಿರುತ್ತೆ, 13 cm ಆಗಿರುತ್ತೆ ಗರ್ಭಕೋಶದ ಸೈಜ್. ಇನ್ನು ಕೆಲವು ಪೇಷೆಂಟ್ಸಲ್ಲಿ ತುಂಬ ಕಡಿಮೆ ಇರುತ್ತೆ, ಅಂದರೆ ಹುಟ್ಟಿದಾಗಿಂದಾನೆ ನಾವು ಅದನ್ನು ಹೈಪೋಪ್ಲಾಸ್ಟಿಕ್ ಅಂತ ಹೇಳ್ತೇವೆ. ಸೊ ಯೂಟ್ರಸ್ ಸೈಜ್ ತುಂಬ ಚಿಕ್ಕದಿರುತ್ತೆ, 2 cm ಆಗಿರ್ಬೋದು, 4 cm ಆಗಿರಬಹುದು. ಸೊ ಈ ಥರ ಚಿಕ್ಕದು ಗರ್ಭಕೋಶ ಆಗಿರಬಹುದು, ದೊಡ್ಡ ಗರ್ಭಕೋಶ ಆಗಿರ್ಬೋದು, ಬಲ್ಕಿ ಯೂಟ್ರಸ್ ಅಥವಾ ಹೈಪೋಪ್ಲಾಸ್ಟಿಕ್ ಯೂಟ್ರಸ್, ಎರಡರಲ್ಲೂ ಕೂಡ ಮಗು ಬೆಳವಣಿಗೆ ಸಾಧ್ಯತೆ ಕಡಿಮೆ ಆಗ್ತಾ ಬರುತ್ತೆ. ಸೊ ಅವರಿಗೆ ಪ್ರೆಗ್ನೆನ್ಸಿ ಬರುತ್ತೆ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ, ಅವರು ಯೂರಿನ್ ಟೆಸ್ಟ್ ಮಾಡಿದಾಗಲಿ ಅಥವಾ ಸ್ಕ್ಯಾನಿಂಗ್ ಮಾಡಿದಾಗ ಮಗು ಬೆಳವಣಿಗೆ ಆಗ್ತಾ ಇದೆ ಅಂತ ತೋರಿಸುತ್ತೆ. ಬಟ್ 3rd ಮಂತಲ್ಲಿ 4th ಮಂತಲ್ಲಿ ಅಬಾರ್ಷನ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಅಂದರೆ ಮಗು ಬೆಳವಣಿಗೆಗೆ ಅಲ್ಲಿ ಸ್ಪೇಸೇ ಇರೋದಿಲ್ಲ, ಸೊ ಅಲ್ಲಿ ರೂಮ್ ಇರೋದಿಲ್ಲ, ಸೊ ಮಗು ಬೆಳವಣಿಗೆ ಆಗಬೇಕಾದ್ರೆ. ಸೊ ಕಂಪಲ್ಸರಿ ಇದಕ್ಕೂ ಅಲ್ವಾ, ಈಗ ಅದು ಏನಕ್ಕಾಗ್ತಿದೆ, ಹೈಪೋಪ್ಲಾಸ್ಟಿಕ್ ಯೂಟ್ರಸ್ ಆಗಲಿ ಬಲ್ಕಿ ಯೂಟ್ರಸ್ ಆಗಲಿ ಇದೆಲ್ಲ ರಿಲೇಟೆಡ್ ಟು ಹಾರ್ಮೋನ್ಸ್ ಇರುತ್ತೆ. ಸೊ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಮತ್ತು ನಮ್ಮ ಬಾಡಿಯಿಂದ ಅಡ್ರಿನಲ್ ಹಾರ್ಮೋನ್ಸ್ ಅಂತ ಹೇಳ್ತೇವೆ, ಪಿಟ್ಯುಟರಿ ಗ್ಲ್ಯಾಂಡಿಂದ ಇನ್ನೂ ಹಲವಾರು ಹಾರ್ಮೋನ್ಸ್ ಇರುತ್ತೆ, ಈ ಹಾರ್ಮೋನ್ ಎಲ್ಲ ಸರಿಯಾಗಿ ಸಿಕ್ರೀಟ್ ಮಾಡ್ತಾ ಬಂದರೆ ಗರ್ಭಕೋಶದ ಸೈಜ್ ಮೇಂಟೈನ್ ಮಾಡ್ಬೋದು. ಇನ್ನು ಸೆಕೆಂಡ್ ಮೇಜರ್ ಥಿಂಗ್ಸ್ ನಾವು ನೋಡಬೇಕಾದ್ರೆ ಗರ್ಭಕೋಶದಲ್ಲಿ ಗಡ್ಡೆ ಇರುತ್ತೆ. ಸೊ ನಾವಿದನ್ನು ಫೈಬ್ರಾಯ್ಡ್ ಅಂತ ಹೇಳ್ತೇವೆ. ಸೊ ಫೈಬ್ರಾಯ್ಡ್ ಸೈಜ್ 2 cm ಇರ್ಬೋದು ಅಥವಾ 4 cm ಇರ್ಬೋದು. ಸೊ ಆವಾಗೂ ಕೂಡ ಗರ್ಭಕೋಶದಲ್ಲಿ ಒಂದು 2 cm ಗಡ್ಡೆನೇ ಇದೆ ಅಂದರೆ ನಿಮಗೆ ಅಗೇನ್ ಮಗು ಬೆಳವಣಿಗೆಗೆ ಚಾನ್ಸಸ್ ಕಡಿಮೆ. ಇವರಲ್ಲಿ ಪ್ರೆಗ್ನೆನ್ಸಿ ಬರೋದು ಕೂಡ ತುಂಬ ಕಷ್ಟ, ಯಾಕಂದರೆ ಫೈಬ್ರಾಯ್ಡ್ ಆಲ್ರೆಡಿ ಇರೋದ್ರಿಂದ ಫೈಬ್ರಾಯ್ಡಿಂದಾನೇ ಹಾರ್ಮೋನ್ ಸಮಸ್ಯೆ ಬರ್ತಾ ಇರುತ್ತೆ, ಫೈಬ್ರಾಯ್ಡಿಂದಾನೇ ಬ್ಲೀಡಿಂಗ್ ಪ್ರಾಬ್ಲಮ್ ನೋಡ್ತಾ ಹೋಗ್ತೀರಾ. ಸೊ ಬ್ಲೀಡಿಂಗ್ ಒಂದು ಸ್ಟಾರ್ಟ್ ಆದರೆ ನಿಲ್ಲದೇ ಇಲ್ಲ, 15 ದಿವಸ ಬ್ಲೀಡಿಂಗ್ ಆಗ್ತಾರೆ, 20 ದಿವಸ ಬ್ಲೀಡಿಂಗ್ ಆಗ್ತಾರೆ, 2 ತಿಂಗಳವರೆಗೂ ಕೂಡ ಬ್ಲೀಡಿಂಗ್ ಇರುತ್ತೆ ಫೈಬ್ರಾಯ್ಡ್ ಪೇಷೆಂಟ್ಸಲ್ಲಿ. ಸೊ ಈ ಥರ ಇರೋರಿಗೆ ಹಾರ್ಮೋನ್ ಸಮಸ್ಯೆ ಈ ಥರ ಇರೋದ್ರಿಂದ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ಸೇ ಆಗೋದಿಲ್ಲ. ಸೊ ಮೇಜರ್ ಕಂಪ್ಲೇಂಟ್ಸ್ ನಾವು ನೋಡೋದು ಗರ್ಭಕೋಶಕ್ಕೆ ರಿಲೇಟೆಡ್ ಅಂದರೆ ಫೈಬ್ರಾಯ್ಡ್ ಪೇಷೆಂಟ್ಸೇ ಜಾಸ್ತಿ ನೋಡ್ತಾ ಹೋಗ್ತೇವೆ. ಓಕೆ, ಆ್ಯಂಡ್ ಮ್ಯಾಮ್, ಈಗ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಅಂದರೆ ಮೇಲ್ ಆ್ಯಂಡ್ ಫೀಮೇಲ್ ಇಬ್ಬರಲ್ಲೂ ಕೂಡ ಕಂಡು ಬರುವಂಥದ್ದು. ಹೌದು, ಮೇಲಲ್ಲಿ ಯಾವ ರೀತಿ ಪ್ರಾಬ್ಲಮ್ಸ್ಗಳು, ಯಾವ ರೀತಿ ಕಾರಣಗಳಿಂದ ಪ್ರಾಬ್ಲಮ್ಸ್ ಆಗಬಹುದು? ಫಸ್ಟ್ ಆಫ್ ಆಲ್ ಅಲ್ವಾ, ಮೇಲ್ ಏಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ 35 ಒಳಗಡೆ ಇದ್ದಾಗ ಅಥವಾ 36 ಒಳಗಡೆ ಇದ್ದಾಗ ಪ್ರೆಗ್ನೆನ್ಸಿ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ. ಒನ್ಸ್ ಪುರುಷರಲ್ಲೂ ಕೂಡ 35-36 ಅಟೇನ್ ಆಗಿದ್ದಾರೆ, ಸೊ ಇವರು ಲೈಫ್ ಸ್ಟೈಲಲ್ಲಿ ಚೇಂಜಸ್ ಸ್ಟಾರ್ಟ್ ಆಗುತ್ತೆ. ಸೊ ರೆಸ್ಪಾನ್ಸಿಬಿಲಿಟೀಸ್ ಇನ್ಕ್ರೀಸ್ ಆಗಿಬಿಟ್ಟು ಟೆನ್ಷನ್ ಸ್ಟ್ರೆಸ್ಸಿಗೆ ಅದು ಸುಮಾರು ಜನ ಪೇಷೆಂಟ್ಸ್ ಏನಾದರೂ ಹ್ಯಾಬಿಟ್ಸ್ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಆಲ್ಕೋಹಾಲ್ ಆಗ್ಬೋದು, ಸ್ಮೋಕಿಂಗ್ ಆಗಿರಬಹುದು, ಇದರಿಂದ ಬಾಡಿ ಅವರಲ್ಲೂ ಕೂಡ ಟೆಸ್ಟೋಸ್ಟೆರಾನ್ ಅಂತ ಹಾರ್ಮೋನ್ ಇರುತ್ತೆ, ಈ ಹಾರ್ಮೋನ್ ಮೇಲೆ ಎಫೆಕ್ಟ್ ಆಗ್ತಾ ಬರುತ್ತೆ. ಸೊ ಮೇಜರ್ ಥಿಂಗ್ಸ್ ನಾವು ನೋಡೋದು ಪುರುಷರಲ್ಲಿ ವೀರಾಣು ಕೌಂಟ್ ಕಡಿಮೆ ಇರೋದು. ಸೊ ಇದನ್ನು ನಾವು ಆಲಿಗೋಸ್ಪರ್ಮಿಯಾ ಅಂತ ಹೇಳ್ತೇವೆ. ಸೊ ವೀರಾಣು ಕೌಂಟ್ ಕಡಿಮೆ ಇರುತ್ತೆ, ಕೆಲವೊಬ್ಬರಲ್ಲಿ ವೀರಾಣು ಕೌಂಟ್ 0 ಇರುತ್ತೆ. ಸೊ ಇದನ್ನು ನಾವು ಅಜೋಸ್ಪರ್ಮಿಯಾ ಅಂತ ಹೇಳ್ತೇವೆ. ಸೊ ಇದು ಎರಡೂ ರೀಸನಲ್ಲೂ ಕೂಡ ಅಲ್ವಾ, ಅವ್ರ ವೈಫಲ್ಲಿ ಏನೂ ಸಮಸ್ಯೆ ಇಲ್ಲದೆ ಇರ್ಬೋದು. ಸೊ ಬ್ಲೀಡಿಂಗು ಕರೆಕ್ಟ್ ಆಗ್ತಿರ್ತಾರೆ, ಗರ್ಭಕೋಶ ಸರಿಯಾಗಿರುತ್ತೆ, ಹಾರ್ಮೋನ್ ಸರಿಯಾಗಿರುತ್ತೆ, ಆದರೂ ಕೂಡ ವೀರಾಣು ಕೌಂಟ್ ಕಡಿಮೆ ಇರೋದ್ರಿಂದ ಅಥವಾ 0 ಇರೋದ್ರಿಂದ ಸೊ ಪ್ರೆಗ್ನೆನ್ಸಿ ಚಾನ್ಸಸ್ ಬರೋದಿಲ್ಲ. ಸೊ ಆವಾಗ ಮೆಡಿಸಿನ್ಸ್ ಮಾಡಬೇಕಾಗಿರೋದು ಇವರಿಗೆ, ಹಸ್ಬೆಂಡಿಗೆ. ಸೊ ನೀವು ವೈಫಿಗೆ ಎಷ್ಟು ಮೆಡಿಸಿನ್ಸ್ ಕೊಟ್ಟರು ಅಲ್ವಾ ಇದು ಸರಿ ಹೋಗೋದಿಲ್ಲ. ಓಕೆ, ನಾರ್ಮಲಿ ಎಲ್ಲರೂ ಇಂತಹ ಪ್ರಾಬ್ಲಮ್ಗೆ ಫೀಮೇಲ್ ಅಲ್ಲೇ ಪ್ರಾಬ್ಲಮ್ ಇರುತ್ತೆ ಅಂತಲೇ ಮೊದಲನೇದಾಗಿ ಅನ್ಕೊಳ್ತಾರೆ. ನಮಗೆ ಈ ತರ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಗೆ ಮೇಲ್ ಅಂಡ್ ಫೀಮೇಲ್ಗೆ ನಮ್ಮ ಹೋಮಿಯೋಪತಿನಲ್ಲಿ ಯಾವ ತರ ಚಿಕಿತ್ಸೆ ಸಿಗುತ್ತೆ? ಸೊ ಈಗ ಮೇಲ್ಸಲ್ಲೂ ಕೂಡ ಈ ಥರ ಆಲಿಗೋಸ್ಪರ್ಮಿಯಾ ಆಜೋಸ್ಪರ್ಮಿಯಾ ಇದ್ದಾಗ ನೀವು ಮೆಡಿಸಿನ್ಸ್ ಮಾಡಬೇಕಾಗಿರೋದು ಪುರುಷರಲ್ಲಿ ಆ್ಯಂಡ್ ಹಾರ್ಮೋನ್ಸಿಗೆ. ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಸರಿ ಆಗ್ತಾ ಬಂದರೆ ಕೌಂಟ್ಸ್ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ಮೇಲಲ್ಲಿ. ಫೀಮೇಲ್ಸಲ್ಲಿ ಯಾವ ಕಾರಣಕ್ಕೆ ಆಗ್ತಾ ಇಲ್ಲ, ಸೊ ಫೈಬ್ರಾಯ್ಡ್ ಗಡ್ಡೆ ಹೇಳಿದೆ, ಥೈರಾಯ್ಡ್ ಸಿಂಪ್ಟಮ್ಸ್ ಆಗಿರಬಹುದು, PCOD ಆಗಿರಬಹುದು, ಇಲ್ಲ ಯಾವುದೇ ಸಮಸ್ಯೆ ಇದೆ ನೋಡಿ, ಯಾವ ಕಾಸಿಂದ ಇವರಿಗೆ ಪ್ರೆಗ್ನೆನ್ಸಿ ಬರ್ತಾ ಇಲ್ಲ ಆ ಕಾಸ್ನ ಟ್ರೀಟ್ ಮಾಡ್ಕೊಳ್ಬೇಕು. ಸೊ ನಮ್ಮ ಹೋಮಿಯೋಪತಿ ಮೆಡಿಸಿನ್ಸ್ ಎಲ್ಲೂ ಕೂಡ ನಾವು ಅಡ್ವಾನ್ಸ್ ಕಾನ್ಸ್ಟಿಟ್ಯೂಷನಲ್ ಜೆನೆಟಿಕ್ ಮೆಡಿಸಿನ್ಸ್ ಅಂತ ಹೇಳ್ತೇವೆ. ಅಂದರೆ ಬಾಡಿ ಒಬ್ಬರಿಂದ ಇನ್ನೊಬ್ಬರಿಗೆ ಡಿಫ್ರೆನ್ಸ್ ಆಗಿರುತ್ತೆ. 10 ಜನ PCOD ಪೇಷೆಂಟ್ಸ್ ಕರ್ಕೊಂಬಂದರೂ ಕೂಡ 10 ಜನಕ್ಕೂ ಹೋಮಿಯೋಪತಿನಲ್ಲಿ ಬೇರೆ ರೀತಿಯ ಟ್ರೀಟ್ಮೆಂಟ್ ಇರುತ್ತೆ. ಸೊ ಒಂದೇ ಮೆಡಿಸಿನ್ಸ್ ಕೊಡೋದು ಬ್ಲೀಡಿಂಗ್ ಆಗೋದಕ್ಕೆ, ಬ್ಲೀಡಿಂಗ್ ಸ್ಟಾಪ್ ಆಗೋದಕ್ಕೆ ಮೆಡಿಸಿನ್ಸ್ ಇರೋದಿಲ್ಲ. ಸೊ ಈ ಥರ ಅವ್ರ ಸಮಸ್ಯೆಗೆ ಕಾರಣ ಏನಿದೆ, ಸೊ ಯಾವ ಸಮಸ್ಯೆಯಿಂದ ಪ್ರೆಗ್ನೆನ್ಸಿ ಬರ್ತಾ ಇಲ್ಲ, ಟ್ಯೂಬಲ್ ಬ್ಲಾಕ್ ಇದೆಯಾ, PCOD ಇದೆಯಾ, ಗರ್ಭಕೋಶಕ್ಕೆ ರಿಲೇಟೆಡ್ ಇದೆಯಾ, ಹಾರ್ಮೋನ್ಸಿಗೆ ಸಮಸ್ಯೆ ಇದೆಯಾ, ಸೊ ಆ ಹಾರ್ಮೋನ್ ಸರಿ ಮಾಡ್ತಾ ಬಂದರೆ ಪ್ರೆಗ್ನೆನ್ಸಿ ಆಟೋಮೆಟಿಕ್ಕಾಗಿ ಬರುತ್ತೆ. ನೀವು ಪ್ರೆಗ್ನೆನ್ಸಿಗೆ ಮೆಡಿಸಿನ್ ಮಾಡೋ ಬದಲು ಪ್ರೆಗ್ನೆನ್ಸಿಗೆ ಏನು ಕಾಸ್ ಆಗ್ತಿದೆ ಆ ಕಾಸ್ಗೆ ಟ್ರೀಟ್ಮೆಂಟ್ ಮಾಡ್ತಾ ಬಂದರೆ ವಿತಿನ್ ಫ್ಯೂ ಮಂತ್ಸಲ್ಲಿ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ಸ್ ಆಗ್ತಾ ಬರುತ್ತೆ. ಇನ್ನು ಮೇಲ್ಸಲ್ಲೂ ಕೂಡ ಹಾಗೆ. ಸೊ ಮೇಲ್ಸಲ್ಲೂ ಕೂಡ ಅಜೋಸ್ಪರ್ಮಿಯಾ ಆಲಿಗೋಸ್ಪರ್ಮಿಯಾ ಹೇಳಿದೆ. ಇನ್ನು ಕೆಲವೊಬ್ಬರಿಗೆ ವೀರಾಣು ಕೌಂಟ್ ಕರೆಕ್ಟಾಗೇ ಇರುತ್ತೆ ಬಟ್ ಮೋಟಿಲಿಟಿ ಇರೋದಿಲ್ಲ, ಅಂದರೆ ಚಲನೆ ಇರೋದಿಲ್ಲ. ಸೊ ಅದು ಕೂಡ ಅಗೇನ್ ಹಾರ್ಮೋನಲ್ ಸಮಸ್ಯೆ ತೋರಿಸುತ್ತೆ. ಸೊ ಹಾರ್ಮೋನ್ ಸರಿ ಆಗ್ತಾ ಬಂದರೆ ವೀರಾಣು ಕೌಂಟಲ್ಲಿ ಮೋಟಿಲಿಟಿಯಲ್ಲಿ ಸೊ ಇದರಲ್ಲೆಲ್ಲ ಇಂಪ್ರೂವ್ಮೆಂಟ್ ಬಂದಾಗ ವಿತಿನ್ ನೋ ಟೈಮ್ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ಸ್ ಹೇಳ್ಕೊಳ್ಬರ್ಬೋದು. ಓಕೆ ಮ್ಯಾಮ್, ಅಂಡ್ ನೀವಾಗಲೇ ಹೇಳ್ತಿದ್ರಿ ಟ್ಯೂಬ್ ಬ್ಲಾಕ್ ಅಂತ ಹೇಳಿದ್ರಿ, ಅಂದರೆ ಏನು ಪ್ರಾಬ್ಲಮ್ ಅದು ಟ್ಯೂಬ್ ಬ್ಲಾಕ್ ಅಂದರೆ ಅದು ಯಾವ ಕಾರಣಕ್ಕೆ ಕಾಣಿಸ್ಕೊಳ್ಳುತ್ತೆ?
ಸೊ ಫಸ್ಟ್ ಆಫ್ ಆಲ್ ಟ್ಯೂಬ್ ಬ್ಲಾಕ್ಸ್ ಅಲ್ವಾ, ಒಂದು ಬ್ಲಾಕ್ ಕಂಪ್ಲೀಟ್ ಆಗಿ ಬ್ಲಾಕ್ ಇರಬಹುದು ಅಥವಾ ಅಡೆಷನ್ಸ್ ಅಂತ ಹೇಳ್ತೇವೆ, ಅಂದರೆ ಅಟ್ಯಾಚ್ ಆಗಿರುತ್ತೆ. ಸೊ ಇದು ಎರಡೂ ಕಾರಣದಿಂದನೂ ಅಲ್ವಾ ಅಂಡಾಣು ಬಿಡುಗಡೆಯೇನಾಗಿರುತ್ತೆ. ಸೊ ಇದು ಪ್ರಾಪರ್ ಪ್ಲೇಸಿಗೆ ಇಂಪ್ಲಾಂಟೇಷನ್ ಆಗೋದಿಲ್ಲ. ಸೊ ಒಂದು ಪ್ರೆಗ್ನೆನ್ಸಿ ಬರಬೇಕಾದ್ರೆ ಫಸ್ಟ್ ಆಫ್ ಆಲ್ ಬ್ಲೀಡಿಂಗ್ ಸೈಕಲ್ಸ್ ಕರೆಕ್ಟ್ ಆಗಿರಬೇಕು. ಸೆಕೆಂಡ್ ಥಿಂಗ್, ನಾವು ಫರ್ಟಿಲೈಸೇಷನ್ ಅಂತ ಹೇಳ್ತೇವೆ. ಸೊ ಫರ್ಟಿಲೈಸೇಷನ್ ಪ್ರೊಸೆಸ್ ಎಲ್ಲಾಗುತ್ತೆ ನಿಮಗೆ ಟ್ಯೂಬಲ್ಲೇ ಆಗೋದು. ಸೊ ಈಗ ಹಸ್ಬೆಂಡ್ ವೈಫ್ ಸೇರಿದ್ದಾರೆ, ಸೊ ವೀರಾಣು ನಿಮಗೆ ಟ್ಯೂಬ್ವರೆಗೂ ಕೂಡ ಮೊಟಿಲಿಟಿ ಇಂದ ಹೋಗುತ್ತೆ, ಚಲನೆಯಿಂದ. ಸೊ ಟ್ಯೂಬಲ್ಲಿ ನಿಮಗೆ ಅಡ್ಹೇರ್ ಆಗಿಬಿಟ್ಟು ಅಲ್ಲಿ ಓವಮ್ ಸಿಕ್ರೀಷನ್ ಆಗಿದ ಮೇಲೆ ಅಲ್ಲಿ ಫರ್ಟಿಲೈಸೇಷನ್ ಆಗೋದು. ಟ್ಯೂಬಲ್ ಬ್ಲಾಕ್ ಇರೋ ಪೇಷಂಟ್ಸಲ್ಲಿ ಫರ್ಟಿಲೈಸೇಷನ್ಸೇ ಆಗೋದಿಲ್ಲ. ಸೊ ಪ್ರೆಗ್ನೆನ್ಸಿ ಬರೋ ಚಾನ್ಸಸ್ ತುಂಬ ಕಡಿಮೆ ಆಗ್ತಾ ಬರುತ್ತೆ. ಥರ್ಡ್ ಮೇಜರ್ ಥಿಂಗ್ ಅಂದರೆ ಇಂಪ್ಲಾಂಟೇಷನ್. ಸೊ ಈ ಫರ್ಟಿಲೈಸೇಷನ್ ಆಗಿದ ಮೇಲೆ ನಿಮಗೆ ಯೂಟ್ರಸ್ ಲೈನಿಂಗ್ ಒಳಗಡೆ ಬಂದುಬಿಟ್ಟು ಅಲ್ಲಿ ಸ್ಟಾರ್ಟ್ ಆಗುತ್ತೆ ಮಗು ಬೆಳವಣಿಗೆ ಆಗ್ತಾ ಇರೋದು. ಸೊ ಈ ಫರ್ಟಿಲೈಸೇಷನ್ ಪ್ರಾಬ್ಲಮ್ ಆಗಲಿ ಇಂಪ್ಲಾಂಟೇಷನ್ ಪ್ರಾಬ್ಲಮ್ ಆಗ್ತಾ ಬಂದಿದೆ ಅಂದರೆ ಆಟೋಮೆಟಿಕ್ ಆಗಿ ಸೆಕೆಂಡ್ ಮಂತ್, ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ಅಬಾರ್ಷನ್ ನೋಡ್ತೀರಾ. ಟ್ಯೂಬಲ್ ಬ್ಲಾಕ್ ಪೇಷಂಟ್ಸ್ ಏನಿದೆ ಅಂದರೆ ಎರಡು ಟ್ಯೂಬ್ಸ್ ಇರುತ್ತೆ. ಸೊ ರೈಟ್ ಟ್ಯೂಬ್, ಲೆಫ್ಟ್ ಟ್ಯೂಬ್ ಇರುತ್ತೆ. ಈ ಎರಡೂ ಟ್ಯೂಬಲ್ಲಿ ಕೂಡ ಪ್ರತಿ ತಿಂಗಳು ನಿಮಗೆ ಬ್ಲೀಡಿಂಗ್ ಆಗಬೇಕಾದ್ರೆ ಅಥವಾ ಎಗ್ ರಿಲೀಸ್ ಆಗಬೇಕಾದ್ರೆ ಆಲ್ಟರ್ನೇಟ್ ಮಂತ್ಸಲ್ಲೇ ನೋಡ್ತಾ ಹೋಗ್ತೇವೆ. ಈ ಮಂತಲ್ಲಿ ರೈಟ್ ಆಗಿದೆ ಅಂದರೆ ನೆಕ್ಸ್ಟ್ ಮಂತಲ್ಲಿ ಲೆಫ್ಟ್ ಓವಮಿಂದ ರಿಲೀಸ್ ಆಗ್ತಾ ಬರುತ್ತೆ. ಸೊ ಎಗ್ ರಿಲೀಸಿಂಗ್ ಆಗಿಬಿಟ್ಟು ಟ್ಯೂಬಲ್ ಬ್ಲಾಕೇಜಸ್ ಎಲ್ಲ ಆಗ್ತಾ ಇದೆ ಅಂತಂದರೆ ಇಮಿಡಿಯೇಟ್ ಆಗಿ ಎಗ್ ಫಾಲೋ ಆಗ್ತಾ ಬರೋದಿಲ್ಲ, ಅಂದರೆ ಫರ್ಟಿಲೈಸೇಷನ್ ಆಗೋದಿಲ್ಲ ಆವಾಗ. ಸೊ ಟ್ಯೂಬಲ್ ಬ್ಲಾಕೇಜಸ್ಸಿಗೂ ಕೂಡ ಹೋಮಿಯೋಪತಿಕ್ ಮೆಡಿಸಿನ್ಸ್ ಅಲ್ಲಿ ಟ್ರೀಟ್ಮೆಂಟ್ ಇದೆ. ಈ ಟ್ಯೂಬಲ್ ಬ್ಲಾಕೇಜಸ್ ಸುಮಾರು ಜನ ಪೇಷಂಟ್ಸ್ ಅಲ್ವಾ ಸರ್ಜರಿನೇ ಮಾಡ್ತಾರೆ. ಸೊ ಬ್ಲಾಕ್ ರಿಮೂವ್ ಆಗೋದಿಲ್ಲ, ಸೊ ಕಂಪ್ಲೀಟ್ ಆಗಿ ಟ್ಯೂಬನ್ನು ರಿಮೂವ್ ಮಾಡಿರ್ತಾರೆ. ಸೊ ಒಂದೇ ಟ್ಯೂಬ್ ಇದೆ ಅಂದರೆ ತುಂಬ ಕಷ್ಟ ಆಗ್ತಾ ಬರುತ್ತೆ. ಸೊ ಎರಡೂ ಸೈಡು ಟ್ಯೂಬಲ್ ಬ್ಲಾಕೇಜಸ್ ಇದ್ದರೆ ನಿಮಗೆ ಪ್ರೆಗ್ನೆನ್ಸಿ ಬರೋದ್ರಲ್ಲಿ ಸ್ವಲ್ಪ ಡಿಲೇ ಆಗ್ಬೋದು, ಬಟ್ ಹೋಮಿಯೋಪತಿಕ್ ಮೆಡಿಸಿನ್ಸಿಂದ ಈ ಹಾರ್ಮೋನ್ಸ್ ಕರೆಕ್ಟ್ ಆಗ್ತಾ ಬಂದರೆ, ಯಾಕಂದರೆ ಟ್ಯೂಬ್ ಅಡ್ಹೆಷನ್ಸ್ ಏನು ಕಾರಣಕ್ಕಾಗಿದೆ, ಟ್ಯೂಬಲ್ ಬ್ಲಾಕೇಜಸ್ ಏನು ಕಾರಣಕ್ಕಾಗಿದೆ, ಇದು ರಿಲೇಟೆಡ್ ಟು ನಿಮ್ಮ ಹಾರ್ಮೋನ್ಸ್ ಇರುತ್ತೆ. ಆ ಹಾರ್ಮೋನ್ ಸರಿ ಮಾಡ್ತಾ ಬಂದರೆ ಟ್ಯೂಬ್ ಓಪನ್ ಆಗುತ್ತೆ, ಪ್ರೆಗ್ನೆನ್ಸಿ ಬರೋ ಚಾನ್ಸಸ್ಸು ಇನ್ಕ್ರೀಸ್ ಆಗುತ್ತೆ. ಓಕೆ ಮ್ಯಾಮ್. ಆ್ಯಂಡ್ ಈಗ ನಾರ್ಮಲಿ ಕೆಲವೊಬ್ಬರು ಲೇಡೀಸ್ಗಳು ಕನ್ಸೀವ್ ಪೋಸ್ಟ್ಪೋನ್ ಮಾಡಬೇಕು ಅನ್ನೋದಕ್ಕೋಸ್ಕರ ಟ್ಯಾಬ್ಲೆಟನ್ನು ತೊಗೊಳ್ಳೋಂಥದ್ದಾಗಿರ್ಬೋದು, ಬೇರೆ ಟ್ರೀಟ್ಮೆಂಟನ್ನು ತೊಗೊಳ್ಳೋಂಥದ್ದು, ಸ್ಪೆಷಲಿ ಟ್ಯಾಬ್ಲೆಟ್ ಅಂತ ಹೇಳಿದ್ರೆ ಈ ಥರ ಟ್ಯಾಬ್ಲೆಟನ್ನು ತೊಗೊಂಡು ಕನ್ಸೀವ್ ಪೋಸ್ಟ್ಪೋನ್ ಮಾಡೋದ್ರಿಂದ ಅಗೇನ್ ಅವ್ರಿಗೆ ಫರ್ದರ್ ಫ್ಯೂಚರಲ್ಲಿ ಏನಾದರೂ ಕನ್ಸೀವ್ ಆಗಬೇಕು ಅನ್ನೋ ಒಂದು ಮೂಮೆಂಟಲ್ಲಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಹೌದು, ಇರುತ್ತೆ. ಯಾಕಂದರೆ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಏನಿರುತ್ತೆ ಅಥವಾ ನೀವು ಪ್ರಿಕಾಷನರಿ ಟ್ಯಾಬ್ಲೆಟ್ಸ್ ನಾವೇನು ಹೇಳ್ತೇವೆ ಪ್ರೆಗ್ನೆನ್ಸಿ ಬೇಡ, ಸೊ ಇದನ್ನು ಪೋಸ್ಟ್ಪೋನ್ ಮಾಡೋದಕ್ಕೆ ಮಾತ್ರೆ ತೊಗೊಂಡಿರ್ತಾರೆ. ಇನ್ನು ಕೆಲವು ಪೇಷಂಟ್ಸ್ ಬ್ಲೀಡಿಂಗ್ ಪೋಸ್ಟ್ಪೋನ್ ಆಗೋದಕ್ಕೆ ಮೆಡಿಸಿನ್ಸ್ ತೊಗೊಳ್ತಾ ಹೋಗ್ತಾರೆ. ಎರಡೂ ಕೂಡ ಅಲ್ವಾ ಹಾರ್ಮೋನ್ಸ್ ಮೆಡಿಸಿನ್ಸೇ ಇರುತ್ತೆ. ಸೊ ನಿಮ್ಮ ಬಾಡಿ ಹಾರ್ಮೋನ್ ಒಂದಿರುತ್ತೆ, ಎಕ್ಸ್ಟರ್ನಲ್ ಹಾರ್ಮೋನ್ ತೊಗೊಳ್ತಾ ಹೋಗ್ತೀರಾ, ಆವಾಗ ಬಾಡಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಆಲ್ರೆಡಿ ನಮ್ಮ ಬಾಡಿನಲ್ಲಿ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಎಲ್ಲ ಹಾರ್ಮೋನ್ ಬಿಡುಗಡೆ ಆಗ್ತಾ ಇದೆ. ನೀವು ಪ್ರೆಗ್ನೆನ್ಸಿ ಅಥವಾ ಬ್ಲೀಡಿಂಗ್ ಬರಬಾರ್ದು ಅಂತ ನೀವೇನು ಮೆಡಿಸಿನ್ಸ್ ತೊಗೊಂಡಿರ್ತೀರಾ, ಇದು ಎರಡೂ ಅಲ್ವಾ ನಿಮಗೆ ಎಫೆಕ್ಟ್ ಆಗೋದೇನೆ. ಒಂದು ಅಬಾರ್ಷನ್ ರಿಲೇಟೆಡ್ ಆಗ್ಬೋದು ಅಥವಾ ನೆಕ್ಸ್ಟ್ ಕನ್ಸೀವ್ ಆಗೋದಕ್ಕೆ ಒಂದು 6 ಮಂತ್ಸ್ 8 ಮಂತ್ಸ್ ಆಗಿದ್ಮೇಲೇ ಕನ್ಸೀವ್ ಆಗಬೇಕು ಅವರು. ಈಗ ಅಬಾರ್ಷನ್ ಆಗಿದೆ ಅಥವಾ ಮೆಡಿಸಿನ್ಸಿಂದ ಬ್ಲೀಡಿಂಗ್ ಆಗಿದೆ ಅಂದಮೇಲೆ ಒಂದು 6 ಮಂತ್ಸ್ ಅಥವಾ 7 ಮಂತ್ಸ್ ಆದಮೇಲೆ ಮತ್ತೆ ಪುನಃ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಬರ್ಬೋದು. ರಿಪೀಟೆಡ್ ಅಬಾರ್ಷನ್ಸ್ ಅಲ್ಲಿ ಪೇಷಂಟ್ಸಲ್ಲೂ ಕೂಡ ಇದೇ ರೀತಿಯೇ ನೋಡ್ತೇವೆ. ಸೊ ಅಬಾರ್ಷನ್ಸ್ ಆಗ್ತಾ ಇದೆ, ವಿತಿನ್ 2 ಮಂತಲ್ಲಿ ಮತ್ತೆ ಕನ್ಸೀವ್ ಆಗ್ತಾರೆ, ಮತ್ತೆ ಪುನಃ ಅಬಾರ್ಷನ್ಸ್ ಆಗಿರುತ್ತೆ. ಸೊ ಈ ಥರ ಮಾಡೋಕ್ಕಿಂತಲೂ ಒಂದು ಅಬಾರ್ಷನ್ ಆಗಿದೆ ಅಂದರೆ 6 to 8 ಮಂತ್ಸ್ ವೇಟ್ ಮಾಡಿ ಹಾರ್ಮೋನ್ ಬ್ಯಾಲೆನ್ಸ್ ಸ್ಟೇಟಿಗೆ ಬರುತ್ತೆ, ಆವಾಗ ಬಾಡಿ ಬ್ಯಾಲೆನ್ಸ್ ಸ್ಟೇಟ್ ಆಗುತ್ತೆ, ಆವಾಗ ಪುನಃ ಕನ್ಸೀವಿಗೆ ಟ್ರೈ ಮಾಡ್ತಾ ಬರ್ಬೋದು. ಓಕೆ ಮ್ಯಾಮ್. ಆ್ಯಂಡ್ ಈಗ ಮೇಲ್ ಆ್ಯಂಡ್ ಫೀಮೇಲಲ್ಲಿ ಇವಾಗ ನಾರ್ಮಲಿ ಹೇಳಿದ್ವಿ ಏಜ್ ಅನ್ನೋದು ಕೂಡ ಒಂದು ಕನ್ಸಿಡರ್ ಆಗುತ್ತೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಗೆ ಅಂತ. ಅಂದರೆ ಯಾವ ಏಜ್ಗೆ ಕರೆಕ್ಟಾಗಿ ಕನ್ಸೀವ್ ಆಗಬೇಕು? ಆ್ಯಂಡ್ ಇವಾಗ ನಾವು ಕೆಲವೊಬ್ರು ಇತ್ತೀಚಿನ ಕಾಲಕ್ಕೆ ಕಂಪೇರ್ ಮಾಡ್ಕೊಳ್ಳೋದಾದರೆ ಈವನ್ ಫೀಮೇಲ್ ಕೂಡ 30 ಇಯರ್ಸ್ ಆದರೂ ಮದುವೆ ಆಗಿರೋದಿಲ್ಲ. ಸೊ ಯಾವ ಏಜ್ ಪರ್ಫೆಕ್ಟ್ ಅಂತ ಹೇಳೋದಕ್ಕೆ? ಪ್ರೆಗ್ನೆನ್ಸಿ ಅಥವಾ ಫರ್ಟಿಲಿಟಿ ರೇಟ್ಸ್ ಅಲ್ವಾ ನಿಮಗೆ 35 ಒಳಗಡೆ ಫೀಮೇಲ್ಸ್ ಅಲ್ಲಿ ಆಗಿರಬಹುದು, ಮೇಲ್ಸ್ ಅಲ್ಲೂ ಕೂಡ ಇಬ್ಬರಲ್ಲೂ ಕೂಡ 30 to 35 ಏಜ್ ಏನಿರುತ್ತೆ ಇದು ತುಂಬ ಫರ್ಟೈಲ್ ಪೀರಿಯಡ್ ಇರುತ್ತೆ. ಸೊ ಅಗೇನ್ 28 ಏಜ್ 26 ಏಜ್ ಇದು ಎಲ್ಲ ಕೂಡ ಫರ್ಟಿಲಿಟಿ ತುಂಬ ಹೈ ಇರುತ್ತೆ. ಆ್ಯಂಡ್ ಇದು ಹೆಲ್ದಿ ಬೇಬೀಸ್ ಹುಟ್ಟೋದಕ್ಕೆ ತುಂಬ ಚಾನ್ಸಸ್ ಇರುತ್ತೆ. 35 ಆದಮೇಲೆ ಏನಾಗುತ್ತೆ, ತುಂಬ ಕಾಂಪ್ಲಿಕೇಶನ್ಸ್ ಇರುತ್ತೆ, ಬಾಡಿ ಸ್ಟ್ರೆಸ್ ಅಂಡರ್ ಇರುತ್ತೆ, ತುಂಬ ಟೆನ್ಷನ್ಸ್ ತೊಗೊಂಡಿರ್ತಾರೆ, ಪ್ರೆಗ್ನೆನ್ಸಿ ಬರ್ತಾ ಇಲ್ಲ ಅಂತ ಅದು ಸ್ಟ್ರೆಸ್ಸು ಇರುತ್ತೆ. ಆ್ಯಂಡ್ ಅದರ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಈಗ ಸೊಸೈಟಿನಲ್ಲೂ ಕೇಳಿರ್ತಾರೆ 35 ಆಗಿದೆ 36 ಆಗಿದೆ ಯಾಕೆ ಇನ್ನು ಮಗು ಇಲ್ಲ. ಈ ಥರ ಟೆನ್ಷನ್ ಸ್ಟ್ರೆಸ್ ತೊಗೊಂಡಾಗ ಅಲ್ವಾ ಹೆಲ್ದಿ ಬೇಬಿ ಆಗಲಿ ಅಥವಾ ಪ್ರೆಗ್ನೆನ್ಸಿ ಬರೋದಲ್ಲೇ ಮತ್ತೆ ಕಂಪ್ಲೇಂಟ್ಸ್ ನೋಡ್ತಾ ಹೋಗ್ತೀರಾ. ಸೊ ನಾರ್ಮಲಿ 25 to 35 ಏಜ್ ನಾವು ಗುಡ್ ಫರ್ಟಿಲಿಟಿ ಪೀರಿಯಡ್ ಅಂತ ಹೇಳ್ಬೋದು. ಓಕೆ ಮ್ಯಾಮ್. ಅಂದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ಫರ್ಟಿಲಿಟಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ, ಅಂದರೆ ಏನೆಲ್ಲ ಕಾರಣಗಳಿರಬಹುದು ಅಂತ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್.
ಓಕೆ ವೀಕ್ಷಕರೇ, ನೋಡಿದ್ರಿ ಅಲ್ವಾ ಇವತ್ತಿನ ನಮ್ಮ ಹೋಮಿಯೋಪತಿ ಕಾರ್ಯಕ್ರಮದಲ್ಲಿ ಅಂದ್ರೆ ಬಂಜೆತನಕ್ಕೆ ಕಾರಣಗಳೇನಿರಬಹುದು, ಯಾವ ಕಾರಣಕ್ಕೆ ಬಂಜೆತನ ಬರುತ್ತೆ ಅಂಡ್ ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ನ ತಗೊಳ್ಬಹುದು, ಯಾವ ರೀತಿ ಕ್ಯೂರ್ ಮಾಡ್ಕೊಳ್ಬಹುದು ಅನ್ನೋ ವಿಷಯದ ಬಗ್ಗೆ ಡಾಕ್ಟರ್ ಪಾರ್ವತಿಯವರು ಸಾಕಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಟ್ರು. ನಿಮ್ಮ ಆರೋಗ್ಯದ ಯಾವುದೇ ರೀತಿಯ ಸಮಸ್ಯೆಗೂ ಕೂಡ ನಮ್ಮ ಹೋಮಿಯೋಪತಿನಲ್ಲಿ ಸೂಕ್ತವಾದ ಚಿಕಿತ್ಸೆಯನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ತಪ್ಪದೆ ನೋಡ್ತಾ ಇರಿ ಆಯುಷ್ ಟಿವಿ, ಆರೋಗ್ಯಕರ ಜೀವನ ಶೈಲಿಗೆ ನಮಸ್ತೆ.